ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಾನು ಕಾರ್ತಿಕ್ ಚಿಕ್ಕುಂದರ್ ನಿನ್ನೆ ದಿನ ಎಕ್ಸ್ಕ್ಲೂಸಿವ್ ಆಗಿ ಫುಟೇಜ್ಗಳನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ ಈ ಹಿಂದೆ ಅವಳು ಆಟಕ್ಕೆ ಹೋಗುವಂತಹ ಅಥವಾ ಆಟ ಆಡುವಂತಹ ಅಥವಾ ಶಾಲೆಗೆ ಹೋಗುವಂಥ ಫುಟೇಜ್ಗಳನ್ನು ಕೂಡ ಸ್ಪಂದನ ವಾಹಿನಿಗೆ ಲಭ್ಯವಾಗಿತ್ತು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ ಆ ಸಂದರ್ಭದಲ್ಲಿ ಜನರು ಕೇಳಿದರು ಇಲ್ಲ ಆಸ್ಪತ್ರೆಯ ಫುಟೇಜ್ಗಳು ಕೂಡ ಬೇಕು ಹಾಸ್ಟೆಲ್ನಿಂದ ಆಸ್ಪತ್ರೆಗೆ ಸಾಗಿಸುವಂತಹ ಫುಟೇಜ್ಗಳು ಕೂಡ ಬೇಕು ಎಸ್ ಸಾಧ್ಯ ನಮ್ಮಿಂದ ಸಾಧ್ಯವಾಗಿರುವಂತ ಪ್ರಯತ್ನವನ್ನು ಮಾಡಿ ಶತ ಸಿದ್ಧರಾಗಿ ಆ ಒಂದು ಫುಟೇಜ್ಗಳನ್ನು ಕೂಡ ಪಡೆದುಕೊಂಡು ನಾವು ನಿಮ್ಮೆದುರಿಗೆ ಬಿತ್ತರಿಸಿದ್ವಿ ಇದೀಗ ಅದರ ಕುರಿತಾಗಿ ಮಾತಾಡ್ತೇವೆ ನೀವು ನಿನ್ನೆ ದಿನ ಏನು ಹೇಳಿದ್ರಿ ಇದನ್ನ ಫುಟೇಜ್ಗಳನ್ನು ಎಡಿಟ್ ಮಾಡಬಹುದಾ ಅಥವಾ ಕಾವ್ಯಾಳ ಹಿಂದಿನ ಘಟನಾವಳಿಗಳು ಏನಿರಬಹುದು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಆತಂಕಗಳಿವೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ಸೊ ಇದು ಇದೀಗ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಇದುವರೆಗೆ ಉಡುಪಿ ಕರ್ನಾಟಕ ಈ ಭಾಗದಲ್ಲಿ ಇಡೀ ಕರ್ನಾಟಕದಾದ್ಯಂತ ಅನೇಕ ಕೇಸ್ಗಳನ್ನು ಇಂತಹ ಸಿ ಸಿ ಟಿ ವಿಯ ಫುಟೇಜ್ಗಳಿರಲಿ ಕೇವಲ ಇಂತಹ ಫುಟೇಜ್ಗಳನ್ನು ಇಟ್ಟುಕೊ ಇಟ್ಟುಕೊಂಡು ಅದನ್ನು ಕ್ರಮೇಣವಾಗಿ ಹಂತ ಹಂತವಾಗಿ ಅದನ್ನು ಭೇದಿಸಿ ಅನೇಕ ವಿಚಾರಗಳನ್ನು ಹಿಡಿದಂತಹ ಅನೇಕ ಕ್ರೈಮ್ ಸುದ್ದಿಗಳನ್ನು ಅಥವಾ ಅನೇಕ ಕ್ರಿಮಿನಲ್ಗಳನ್ನು ಹಿಡಿದಂಥ ಒಬ್ಬ ವ್ಯಕ್ತಿ ಅದರ ಜೊತೆಯಲ್ಲೇ ಬಹುಶಃ ಇದ್ರ ಕುರಿತಾಗಿ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇರುವಂತಹ ಓರ್ವ ರಿಸೋರ್ಸ್ ಪರ್ಸನ್ ನಮ್ಮೊಂದಿಗಿದ್ದಾರೆ ಮಧುಶಂಕರ್ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದರ ಜೊತೆಯಲ್ಲೇ ಇವತ್ತು ವಿದ್ಯಾರ್ಥಿ ಸಂಘಟನೆಯ ಪ್ರಮುಖರಾಗಿರ್ತಕ್ಕಂತಹ ಓರ್ವ ವಿದ್ಯಾರ್ಥಿಯ ನಾಯಕನಾಗಿರುವಂತಹ ಸೊ ವಿದ್ಯಾರ್ಥಿಯ ದೆಸೆಯಲ್ಲಿ ಈ ವಿಚಾರಗಳು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕಂಡು ಬರ್ತದೆ ಸೊ ಇದನ್ನ ಈ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮೊಂದಿಗೆ ಚಿನ್ಮಯ ಚಿನ್ಮಯ ಚಿನ್ಮಯರವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತನ್ನ ನಾನು ತಮ್ಮಲ್ಲಿ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಿನ್ನೆ ದಿನ ಇದೇ ಫುಟೇಜ್ಗಳನ್ನು ನಾವು ತೋರಿಸುವಾಗ ಮೇ ಬಿ ಫಸ್ಟ್ ಮೀಡಿಯಾ ನಾವು ಸ್ಪಂದನ ಅದನ್ನು ತೋರಿಸಿದ್ವಿ ಆ ಫುಟೇಜ್ ಗಳನ್ನ ನಮಗೆ ಲಭ್ಯವಾದ ಕೂಡಲೇ ಜನರ ಎದುರಿಗೆ ತೋರಿಸಿದ್ವಿ ಸೊ ಏನು ಫುಟೇಜ್ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಆಂಬುಲೆನ್ಸ್ ಅಲ್ಲಿ ಕರೆದುಕೊಂಡು ಹೋಗುವಂಥದ್ದು ಅದ್ರ ಜೊತೆಯಲ್ಲೇ ಆಸ್ಪತ್ರೆ ಒಳಗೆ ಕರೆದುಕೊಂಡು ಹೋಗುವಂಥದ್ದು ಇದನ್ನ ಟಿವಿಯಲ್ಲಿ ಅವರು ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡಿ ನಮಗೆ ಕಳಿಸಿದ್ದಾರೆ ಸರ್ ಇದನ್ನ ಫಸ್ಟ್ ಕ್ವಶನ್ ಇದನ್ನ ಒಂದು ಮೀಡಿಯಾದ ಎಡಿಟರ್ ಗಳು ಎಡಿಟ್ ಮಾಡಬಹುದಾ ಈಗ ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ ಇದನ್ನ ಎಡಿಟ್ ಮಾಡಲಿಕ್ಕೆ ಈಗ ನಿಮ್ಮ ಫೋನ್ ಅಲ್ಲಿ ನೀವು ಕ್ಯಾಪ್ಚರ್ ಮಾಡಿದ ವಿಡಿಯೋಸ್ ಇದ್ರೆ ಸೊ ಅದನ್ನ ಎಡಿಟ್ ಮಾಡುವುದು ಏನಿದೆಯಲ್ವಾ ಅದು ಆಲ್ಮೋಸ್ಟ್ ಈಸಿ ಆಗ್ತದೆ ಆಗುದಿಲ್ಲ ಅಂತಲ್ಲ ಈಸಿ ಆಗ್ತದೆ ಬಟ್ ಆಕ್ಚುಯಲ್ ವಿಡಿಯೋಸ್ ಏನಿದೆ ಆಕ್ಚುಯಲ್ ಸೋರ್ಸ್ ಆಫ್ ದ ವಿಡಿಯೋ ಸೋರ್ಸ್ ಏನು ಹೇಳ್ತೇವಲ್ಲ ಆ ಡೈರೆಕ್ಟ್ ಸೋರ್ಸನ್ನು ಎಡಿಟ್ ಮಾಡೋದು ತುಂಬ ಕಷ್ಟ ಬಟ್ ಈ ಯಾವುದೇ ಒಂದು ಎಡಿಟ್ ಅಂತ ಹೇಳಿದರೆ ಏನು ಎಡಿಟ್ ಅಂತ ಹೇಳಿದರೆ ಅಲ್ಲಿ ಅದನ್ನು ತೆಗೆದು ನಾವು ಬೇರೆದನ್ನು ಅದಕ್ಕೆ ಹಾಕಬೇಕು ಇಲ್ಲ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು ಸಿ ಕಂಟಿನ್ಯೂಸ್ ಮೂವ್ಮೆಂಟನ್ನು ನೀವು ಎಡಿಟ್ ಮಾಡಿದಾಗ ಡೆಫಿನೆಟ್ ಆಗಿ ಗೊತ್ತಾಗ್ತದೆ ಕಂಟಿನ್ಯೂಸ್ ಮೂವ್ಮೆಂಟ್ಸ್ ಸೊ ನೀವೀಗ ತೋರಿಸಿದ್ರೆ ಅಂಬುಲೆನ್ಸ್ ಅಂಬುಲೆನ್ಸ್ ಹಿಂದಲ್ಲಿ ಒಂದು ಒಂದು ವಾಹನ

ನಮ್ಮ ಮೊಬೈಲ್ ಏನು ವಿಡಿಯೋಸ್ ಇರ್ತದೆ ಇಟ್ಸ್ ಅ ಡಿಫರೆಂಟ್ ಫಾರ್ಮ್ಯಾಟ್ ಅಲ್ಲಿ ಇರ್ತದೆ ನಮ್ಮ ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಾವು ಯೂಸ್ ಮಾಡುವ ಫಾರ್ಮ್ಯಾಟ್ ಪ್ಯಾಲ್ ಫಾರ್ಮ್ಯಾಟ್ ಅಂತ ಇರ್ತದೆ ಅದರಲ್ಲಿ ಇರ್ತದೆ ಸೊ ಹಾಗಾಗಿ ಇದನ್ನ ನೋಡ್ಬೇಕಾದ್ರೆ ಎಡಿಟಿಂಗ್ ಚಾನ್ಸಸ್ ತುಂಬಾ ಕಮ್ಮಿ ಅಂತ ಅನಿಸ್ತದೆ ಸರ್ ಈಗ ಒಂದು ನಿಮಿಷದ ಒಂದು ವಿಷಯುವಲ್ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ಫ್ರೇಮ್ ಗಳನ್ನ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ ಸೊ ಸಿ ಕ್ಯಾಮೆರಾಗಳು ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ ಇದರಲ್ಲಿ ಕೆಲವು ಫ್ರೇಮ್ ಗಳನ್ನ ತೆಗೆದು ಅದನ್ನ ಎಡಿಟ್ ಮಾಡಿ ವಾಪಸ್ ಜೋಡಿಸಲಿಕ್ಕೆ ಸಾಧ್ಯವಿಲ್ವಾ ಈಗ ನೋಡಿ ಇದರಲ್ಲಿ ಎರಡು ವಿಚಾರಗಳನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಈ ಒಂದು ಸಿ ಸಿ ಟಿ ವಿಯ ಒಂದು ವಿಡಿಯೋ ಫುಟೇಜ್ ಅಂತ ಇದ್ದರೆ ಅದರಲ್ಲಿ ಎರಡು ಹಂತಗಳಿದೆ ಒಂದು ಪರ್ ಸೆಕೆಂಡ್ ಬಿಟ್ ಅಂದರೆ ಈಗ ಒಂದು ಸಿ ಸಿ ಟಿ ವಿ ಒಂದು ಸೆಕೆಂಡಲ್ಲಿ ಎಷ್ಟು ಸ್ನ್ಯಾಪ್ಸನ್ನು ತೆಗೀತದೆ ಅಂತ ನಮ್ಮ ಇಂಡಿಯಾದ ಒಂದು ಈ ಪಾಲಲ್ಲಿ ತೊಗೊಂಡ್ರೆ ಮ್ಯಾಕ್ಸಿಮಮ್ ಇಟ್ ಈಸ್ ಅ ಟ್ವೆಂಟಿ ಫೈವ್ ಫ್ರೇಮ್ ಸೆಕೆಂಡ್ ಅಂದರೆ ಟ್ವೆಂಟಿ ಫೈವ್ ಸ್ನ್ಯಾಪ್ಸನ್ನು ತೆಗೀತದೆ ಅದು ಸೊ ಅದರ ಕ್ಲಾರಿಟಿ ಅನ್ನುವಂಥದ್ದು ಬಿಟ್ ರೇಟ್ ಮೇಲೆ ಡಿಪೆಂಡ್ಸ್ ಆಗ್ತದೆ ಸೊ ಬೈ ಚಾನ್ಸ್ ನಾವ್ ಅದನ್ನ ಡೌನ್ಲೋಡ್ ಮಾಡಿ ಅದರಿಂದ ಡಿ ಇಂದ ಅದನ್ನ ತೆಗೆದು ನಾವು ಎಡಿಟ್ ಮಾಡಿ ಯು ಕ್ಯಾನ್ ಪ್ಲೇ ದೆಮ್ ಬೇರೆಯವರಿಗೆ ತೋರಿಸಬಹುದು ಬಟ್ ವಾಪಸ್ ಡಿ ಗೆ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ ಯಾಕೆ ಈ ಪ್ರಶ್ನೆ ಪದ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಗಳು ಯಾವುದೇ ಮಾಧ್ಯಮಗಳಿಗೆ ಲಭ್ಯವಾಗ್ಲಿಲ್ಲ ಕೇವಲ ಐದರಿಂದ ಆರು ಗಳು ಆರರಿಂದ ಏಳು ಸೆಕೆಂಡಿನ ವಿಡಿಯೋಗಳು ಮಾತ್ರ ಲಭ್ಯವಾಗಿದೆ ಮೇ ಬಿ ಇವಿಷ್ಟನ್ನ ಮಾತ್ರ ಎಡಿಟ್ ಮಾಡಿ ಅವರು ಹಾಕಿರಬಹುದು ಅನ್ನುವಂತ ಸಂಶಯಗಳು ಇವತ್ತು ಜನರಲ್ಲಿ ಬರ್ತಾ ಇದೆ ಮೇ ಬಿ ಆ ಡೇಟ್ ಮತ್ತು ಇದನ್ನ ಟೈಮಿಂಗ್ಸ್ ಅನ್ನು ಅವ್ರು ಎಡಿಟ್ ಮಾಡಿರಬಹುದು ಅಂತ ಹೇಳಿ ನೋಡಿ ಆ ಈಗ ಇದಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾನು ಬಹುಶಃ ಈ ವಿಚಾರವನ್ನು ಬಿಟ್ಟು ಮಾತಾಡೋದಾದ್ರೆ ನಾರ್ಮಲ್ ಆಗಿ ಬೇರೆ ಫುಟೇಜ್ಗಳಲ್ಲಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ನೋಡಿ ಅದನ್ನ ಅದನ್ನೇ ನಾನು ಕ್ಲಾರಿಟಿ ಮಾಡ್ತಾ ಇದ್ದೇನೆ ಈಗ ಈಗ ನೀವು ತೋರಿಸ ಇರುವಂಥ ವಿಡಿಯೋ ಒಂದು ಒಂದು ಸ್ಕ್ರೀನಲ್ಲಿ ಪ್ಲೇ ಆದ ವಿಡಿಯೋವನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ ಅಂದರೆ ನಾಟ್ ಫಾರ್ಮ್ ದ ಡೈರೆಕ್ಟ್ ಡಿ ಹ್ಮ್ ಈಗ ನಾವು ಈ ಏನು ಆ್ಯಕ್ಚುಲಿ ಹೇಳ್ಬೇಕಂತ ಇದ್ರೆ ನಿಮ್ಮ ಏನು ಕಾನ್ಸೆಪ್ಟ್ ಏನಿದೆ ಅದನ್ನು ಬಿಟ್ಟು ಮಾತಾಡಿದೆ ಆಸ್ ಎ ಸಿ ಸಿ ಅಥವಾ ನಿಮ್ಮ ಸೆಕ್ಯೂರಿಟಿ ವಿಷನಿನ ಒಬ್ಬ ಟೆಕ್ನಿಷಿಯನ್ ಆಗಿ ಮಾತಾಡಿದ್ರೆ ಈ ಫೂಟೇಜನ್ನು ನಾವು ಡಿ ವಿ ಆರ್ ಇಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಿ ನಾವು ಪ್ಲೇ ಮಾಡ್ತೇವೆ ನಾಟ್ ವಿತ್ ದ ಮೊಬೈಲ್ ರೆಕಾರ್ಡ್ ಮಾಡಿ ಪ್ಲೇ ಮಾಡೋದಿಲ್ಲ ಸೊ ದಟ್ ಕಾಲ್ಡ್ ಆಸ್ ಅ ರಿಯಲ್ ಸೋರ್ಸ್ ರಿಯಲ್ ಸೋರ್ಸ್ ನಾವು ತಕೊಂಡಾಗ ಆ ರಿಯಲ್ ಸೋರ್ಸ್ ಅಲ್ಲಿ ಕ್ಲಾರಿಟಿ ಜಾಸ್ತಿ ಇರ್ತದೆ ಮತ್ತು ನಮಗೆ ವಿಜನ್ ಜಾಸ್ತಿ ಇರ್ತದೆ ಮತ್ತು ಅದು ಫಾರ್ಮ್ಯಾಟ್ ಡಿಫರೆಂಟ್ ಆಗಿರ್ತದೆ ರಿಯಲ್ ವಿಶುವಲ್ ಅಲ್ಲಿ ಬಹುಶಃ ಮುಖಗಳನ್ನ ಕೂಡ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಅದು ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಸರ್ ನಾನು ತಮ್ಮಲ್ಲಿ ಚರ್ಚೆ ಮಾಡ್ತೇನೆ ಅದ್ರ ಜೊತೆಯಲ್ಲೇ ನಮ್ಮೊಂದಿಗೆ ಸೊ ಈ ಒಂದು ತಂತ್ರಜ್ಞಾನದ ತಜ್ಞರಾಗಿರ್ತಕ್ಕಂತಹ ಮಧುಶಂಕರ್ ಅವರು ಮಾತಾಡ್ತಾ ಇದ್ದಾರೆ ಅವರೊಂದಿಗೆ ಚಿನ್ಮಯ ಕಶ್ಯಪ್ ಅವರು ಇದ್ದಾರೆ ಇದೀಗ ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ಸೇರ್ಕೊಂಡಿದ್ದಾರೆ ಇದುವರೆಗೆ ನಿರಂತರವಾಗಿ ಕುರಿತಾಗಿ ಧ್ವನಿಯನ್ನ ಎತ್ತಿದಂತಹ ಓರ್ವ ವಕೀಲರು ಕೂಡ ಆಗಿರುವಂತಹ ನಿರಂತರವಾಗಿ ಕಾವ್ಯಾರ ಪ್ರಕರಣದ ಸಂಪೂರ್ಣವಾಗಿ ವರದಿಯನ್ನ ಸಂಗ್ರಹಿಸಿಕೆ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥ ಈ ಕುರಿತಾಗಿ ಧ್ವನಿಯನ್ನ ಎತ್ತಿರ್ತಾರೆ ದಿನಕರ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾನು ತಮ್ಮಲ್ಲಿ ಬರ್ತೇನೆ ಆರಂಭದಲ್ಲಿ ಚಿನ್ಮಯ ಈ ಒಂದು ವಿಚಾರಗಳನ್ನು ತೋರಿಸ್ತಾ ಇದ್ರು ತಾವು ಓರ್ವ ವಿದ್ಯಾರ್ಥಿ ಮುಖಂಡರು ತಮಗೆ ಏನು ಅನ್ಸುತ್ತೆ ನನಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಆ ಒಂದು ಆಳ್ವಾಸ ಒಂದು ಪ್ರತಿಷ್ಠಿತ ಸಂಸ್ಥೆ ವಿದ್ಯಾಸಂಸ್ಥೆ ಈಗ ಅವರೇ ಕೊಟ್ಟಂತಹ ಕೆಲವು ವಿಡಿಯೋಗಳ ಆಧಾರವನ್ನು ಇಟ್ಕೊಂಡ್ರೆ ಬೆಳಗ್ಗೆ ಅವಳು ಆಡ್ತಾ ಇದ್ದಂತಹ ಒಂದು ವಿಡಿಯೋವನ್ನು ಅವರು ಕಳಿಸಿದ್ದಾರೆ ಬೆಳಗ್ಗೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಂಥವಳು ಸಂಜೆ ಆಗೋಷ್ಟು ಒಳಗಡೆ ಅದೊಂದು ಮಾನಸಿಕ ರೀತಿಯಲ್ಲಿ ಅವ್ರು ಹೇಳೋ ಪ್ರಕಾರ ಮಾನಸಿಕ ರೀತಿಯಲ್ಲಿ ಕುಗ್ಗಿ ಆತ್ಮಹತ್ಯೆ ಮಾಡಿಕೊಂಡು ಅಂತ ಆದರೆ ಅಷ್ಟರೊಳಗಡೆ ಏನೋ ಒಂದು ಆಗಿರಬೇಕಲ್ಲ ಒಬ್ಬ ಅವಳು ಮತ್ತೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಅಂತ ಹೇಳ್ತಾರೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಅಷ್ಟು ಒಂದು ಮನಸ್ ಮನಸ್ಥಿತಿಯನ್ನು ಗಟ್ಟಿಯಾಗಿಟ್ಕೊಂಡಿರ್ತಾಳೆ ಇಲ್ಲಾಂದರೆ ನ್ಯಾಷನಲ್ ಲೆವೆಲಲ್ಲಿ ಆಗಲಿಕ್ಕೆ ಕಷ್ಟ ಇದೆ ಅಂತಹ ಪ್ಲೇಯರು ಒಬ್ಬ ಆಕೆಯಾಗಿ ಅವಳು ಆ ಕ್ಷಣದಲ್ಲಿ ಏನೋ ಒಂದು ಕೆಲವೊಂದು ಒಂದು ಕೆಲವು ಗಂಟೆಗಳಲ್ಲಿ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅಂತ ಹೇಳಿದರೆ ಆಶ್ಚರ್ಯ ಆಗತ್ತೆ ಇದು ಒಂದು ರೀತಿಯಲ್ಲಿ ನೀವು ಇದನ್ನು ಆತ್ಮಹತ್ಯೆ ಅಂತಲೇ ಹೇಳ್ತೀರಂತಾದರೆ ಒಂದು ಇಂಡೈರೆಕ್ಟಾಗಿ ಪರೋಕ್ಷವಾಗಿ ನೀವೇ ಕೊಲೆ ಕೊಲೆ ಏನೋ ಆಗಿದೆ ಅಲ್ಲಿ ಪರೋಕ್ಷವಾಗಿ ಕೊಲೆ ಆಗಿದೆ ಇಲ್ಲ ಅಂತ ಹೇಳಿದರೆ ಅದಲ್ಲ ಅಂತ ಹೇಳಿದರೆ ಪ್ರತ್ಯಕ್ಷವಾಗಿ ಏನೋ ಆಗಿರಬೇಕು ಒಟ್ನಲ್ಲಿ ಒಂದು ರೀತಿಯಲ್ಲಿ ಕೊಲೆ ಏನೋ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಅನುಮಾನ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಲಯದಲ್ಲಿ ಸೊ ದಿನಕರ್ ಶೆಟ್ಟಿ ಅವರಿದ್ದಾರೆ ಸರ್ ತಾವು ಈ ಕುರಿತಾಗಿ ಏನ್ ಹೇಳ್ತಾ ಇದ್ದೀರಾ ನೋಡಿ ಈಗಾಗಲೇ ಸ್ಪಷ್ಟ ತಾವು ಅವ್ರಿಗೆ ಲಾಯರ್ ಕೂಡ ಹೌದು ಒಂದು ಕೇಸನ್ನ ಸಾಲ್ವ್ ಮಾಡ್ಲಿಕ್ಕೆ ಇಷ್ಟು ದಿನಗಳು ಬೇಕಾಗ್ತದ ಅಥವಾ ಒಂದು ಅನೇಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ತಾವು ಕೂಡ ಪರೀಕ್ಷಿಸಿದ್ದೀರಾ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಿ ಬಹುಶಃ ಮಧುಶಂಕರ್ ಅವರಿಗೂ ಕೂಡ ಅದ್ರ ಕುರಿತಾಗಿ ಗೊತ್ತಿದೆ ಸೊ ನೀವು ಕೂಡ ಅವರು ಮೆಂಟರ್ ಕೂಡ ಸರ್ ನನ್ನ ತಮ್ಮಲ್ಲಿ ಈ ಕುರಿತಾಗಿ ಆರಂಭದಲ್ಲಿ ತಾವೇನು ಹೇಳ್ತೀರಾ ನೋಡಿ ಈಗಾಗಲೇ ಎರಡು ಬೇಡಿಕೆಗಳನ್ನು ಮುಂದೆ ಇಟ್ಟಿದ್ದೇವೆ ಒಂದು ಪಾರದರ್ಶಕವಾಗಿ ತನಿಖೆ ಆಗಬೇಕು ಒಂದು ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಬೇಕು ಅಂತ ಕುಟುಂಬಕ್ಕೆ ಪಾರದರ್ಶಕ ತನಿಖೆ ಯಾಕೆ ಆಗಬೇಕು ಹೇಳಿದರೆ ನಾಲ್ಕು ದಿವಸ ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು ಠಾಣಾಧಿಕಾರಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಈ ನಾಲ್ಕು ದಿನದ ನಂತರ ತನಿಖಾಧಿಯವರು ಎ ಸಿ ಪಿ ಅವರಿಗೆ ಹೋಗ್ತದೆ ರಾಜೇಂದ್ರ ಅವರಿಗೆ ಅದರ ನಂತರ ಇವತ್ತಿಗೆ ಹದಿನಾರು ದಿವಸ ಆಗ್ತದೆ ಹದಿನಾರು ದಿವಸದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯದಲ್ಲಿ ಇಷ್ಟೊಂದು ಪ್ರತಿಭಟನೆಗಳ ಕಾವು ವಿದ್ಯಾರ್ಥಿನಿಯ ಕುಟುಂಬದವರು ಕೂಡ ನ್ಯಾಯ ಕೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಸಂಸ್ಥೆಯವರು ಕೂಡ ಹೇಳ್ತಾರೆ ಕಾವೇಳಿಗೆ ನ್ಯಾಯ ಬೇಕಂತಕ್ಕೂ ಪ್ರತಿಭಟನಾಕಾರರಾಗಿ ನಾವು ಕೂಡ ಹೇಳ್ತೇವೆ ಸಮಾಜ ಕೂಡ ಕೇಳ್ತಾ ಇದ್ದೆ ಆದರೆ ಎಲ್ಲರೂ ಕೇಳ್ತಾ ಇರುವಾಗ ಇಷ್ಟು ದಿವಸ ಆದರೂ ಪೊಲೀಸ್ ಇಲಾಖೆ ಭಾಳ ಮೌನ ವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲೋ ಒಂಥರ ನೋವು ತರ್ತಕ್ಕಂಥ ವಿಚಾರ ಇವತ್ತು ನೋಡಿ ಡೆಡ್ ಬಾಡಿಯನ್ನು ಮೋರ್ಚರಿಗೆ ಇಡುವ ತನಕವೂ ಮನೆಯವರಿಗೆ ಇನ್ಫಾರ್ಮೇಷನ್ ಇಲ್ಲ ಇವತ್ತು ಹ್ಯಾಂಗ್ ಆಗಿರ್ತಕ್ಕಂಥ ಹುಡುಗಿಯನ್ನ ಕೆಳಗಿರ್ತಕ್ಕಂಥವರು ಸಹಪಾಠಿ ವಿದ್ಯಾರ್ಥಿನಿ ಅವರಾಯ್ತು ಅಲ್ಲಿಂದ ಹಾಸ್ಪಿಟಲಿಗೆ ಕೊಂಡೋಗ್ತಾರೆ ಹಾಸ್ಪಿಟಲ್ಗೆ ಕೊಂಡೋದವ್ರು ಯಾರು ಅಂತಲೂ ಇಲ್ಲ ಅದಾದ ನಂತರ ಹಾಸ್ಪಿಟಲಿಗೆ ಹೋದ ನಂತರ ಡಾಕ್ಟ್ರು ಇದು ಮಾಡ್ತಾರೆ ಅವಳು ಸತ್ತಿದಾಳಂತಕ್ಕಂಥದ್ದು ಕನ್ಫರ್ಮ್ ಮಾಡ್ತಾರೆ ಮೋರ್ಚರಿಗೆ ಹಾಕ್ತಾರೆ ಆದ್ರೆ ಇಲ್ಲಿ ಕಂಪ್ಲೇನೆಂಟ್ ಯಾರು ಕಂಪ್ಲೇನೆಂಟ್ ಇರೋದು ಇಲ್ಲಿ ತಂದೆ ಒಂದು ಕಡೆಯಲ್ಲಿ ಏನು ಹೇಳಿದ್ರೆ ಇದು ಸಂಸ್ಥೆಗೂ ನಮಗೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಕನೆಕ್ಷನ್ ಇಲ್ಲ ಅಂತಕ್ಕಂಥ ಒಂದು ಇದು ಮಾಡಿದ್ದಾರೆ ಅವರು ಹ್ಮ್ ಅಲ್ಲ ಸರ್ ಇದ್ರೆ ಈತ ನಡುವೆ ಇನ್ನೊಂದು ಧ್ವನಿ ಕೇಳಿ ಬರ್ತಾ ಇದ್ದ ಏನು ಅಂತ ಹೇಳಿದ್ರೆ ಇದು ಈ ಭಾಗದ ಕೆಲವು ಶಿಕ್ಷಣ ಸಂಸ್ಥೆಗಳು ಮತ್ತು ಕೆಲವು ಸಂಘಟನೆಗಳು ಸೇರ್ಕೊಂಡು ಆಳ್ವಾಸು ವಿರಾಸತನ ನುಡಿಸಿರಿಯನ್ನು ಮುಗಿಸ್ಲಿಕ್ಕೋಸ್ಕರ ಈ ಒಂದು ಪ್ಲಾನ್ ಅನ್ನ ಮಾಡಿದೆ ಆಳ್ವಾಸ ಸಂಸ್ಥೆ ಹೆಸರನ್ನ ಕೆಡಿಸಲಿಕ್ಕೆ ಈ ರೀತಿಯಾಗಿ ಧ್ವನಿ ಹಚ್ಚುತ್ತಾ ಇದ್ದಾರೆ ಯಾಕೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತ ಕೂಡ ಶಿಕ್ಷಣ ಸಂಸ್ಥೆಯವರು ಇದು ಮಾಡ್ಲಿಕ್ಕೆ ಟಾರ್ಗೆಟ್ ಇಟ್ರೆ ಹೋರಾಟಗಾರರಲ್ಲಿ ಯಾರು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇಲ್ಲ ಇವತ್ತು ಪರ ಹೋರಾಟ ಮಾಡೋರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಅಂತ ಉದ್ದೇಶ ಹೋರಾಟಗಾರರಿಗೆ ಇಲ್ವೇ ಇಲ್ಲ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಒಂದು ವಿದ್ಯಾರ್ಥಿನಿಗೆ ನ್ಯಾಯ ಯಾಕೆ ಹೇಳಿದ್ರೆ ವಿದ್ಯಾರ್ಥಿ ಸಮುದಾಯ ಭಯಭೀತವಾಗಿದೆ ಪೋಷಕರು ಭಯಭೀತರಾಗಿದ್ದಾರೆ ಇದಕ್ಕೊಂದು ಪರಿಹಾರ ಸಿಗಬೇಕು ಇದಕ್ಕೊಂದು ನ್ಯಾಯ ಸಿಗಬೇಕು ಇದರಲ್ಲಿರ್ತಕ್ಕಂಥ ಸತ್ಯಾಂಶ ಅನ್ನೋ ಒಂದೇ ಕೂಗು ಹೊರತಲ್ಲದೆ ಮತ್ತು ಆಳ್ವಾಸ್ರವರ ಸಾಧನೆ ಬಗ್ಗೆ ಆಳ್ವಾಸ್ರವರ ಸಂಸ್ಥೆ ದೇಶದಲ್ಲೇ ಪ್ರತಿಷ್ಠಿತವಾಗಿರಬೇಕು ಇದ್ರ ಇದರ ಇದರ ಬಗ್ಗೆ ನಾವು ಎಲ್ಲೂ ಮಾತಾಡ್ತಿಲ್ಲ ಯಾಕೆ ಹೇಳಿದರೆ ವಿದ್ಯಾರ್ಥಿಗಳನ್ನು ಬೆಳೆಸಿದ್ದಾರೆ ಆದರೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥದ್ದಾಗಲಿ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಇವರು ಇಷ್ಟು ಬೆಳಿಬೇಕಾದ್ರೆ ಇದಕ್ಕೆ ಕಾರಣ ವಿದ್ಯಾರ್ಥಿಗಳಂತ ಅವರ ಅವರಲ್ಲಿರಬೇಕು ಅವರ ಇದೆ ಅದು ಖಂಡಿತ ಅದನ್ನ ನಾವು ಒಪ್ಪಿಕೊಳ್ಳುತ್ತೇವೆ ಆದ್ರೆ ಯಾವುದೋ ಒಂದು ರಾಷ್ಟ್ರ ಮಟ್ಟಕ್ಕೆ ಇವತ್ತೊಂದು ವಿದ್ಯಾರ್ಥಿನಿಯರ ಒಂಬತ್ತನೇ ಕ್ಲಾಸ್ ನಲ್ಲಿ ಇರತಕ್ಕಂತ ವಿದ್ಯಾರ್ಥಿಯನ್ನ ರಾಷ್ಟ್ರ ಮಟ್ಟಕ್ಕೆ ಬೆಳೆಸಿರುವುದು ಕಟೀಲ್ ಕಾಲೇಜ್ ಇಲ್ಲಿ ಬಂದಿರುವುದು ಒಂದು ತಿಂಗಳ ಅಷ್ಟೇ ಅಲ್ಲ ಅಲ್ಲಿ ಪ್ರವೀಣ್ ಈಗ ಏನು ಪ್ರವೀಣ್ ಪೂಜಾರಿ ಅವರ ಹೆಸರು ಕೇಳಿ ಬರ್ತಾ ಇದೆ ಪ್ರವೀಣ್ ಪೂಜಾರಿ ಅವರ ಇನ್ಫ್ಲೂಯೆನ್ಸ್ ಮೇಲೆಯೇ ಆಳ್ವಾಸಿಗೆ ಅವರಿಗೆ ಸೀಟ್ ಸಿಕ್ಕಿದ್ದು ಅಲ್ಲ ಅವರೇ ಬಂದಿರುವ ಕಾವ್ಯಳ ತಂದೆ ತಾಯಿ ಅಥವಾ ಇನ್ನೊರು ಪಿ ಟಿ ಪಿಟಿ ಸರ್ ಏನಿದ್ದಾರೆ ಅವರು ಪ್ರವೀಣ್ ಪೂಜಾರಿ ಅವರನ್ನ ಕನ್ಸರ್ನ್ ಮಾಡಿ ಸೀಟ್ ಸಿಕ್ಕ ಅವರನ್ನ ಮನವೊಲಿಸಿ ಇವಳೊಬ್ಬಳ ರಾಷ್ಟ್ರೀಯ ಕ್ರೀಡಾಪಟು ಆದ್ದರಿಂದ ನಮಗೆ ಬೇಕು ಅವಳಿಗೆ ನಾವು ಫ್ರೀ ಎಜುಕೇಶನ್ ಕೊಡ್ತೇವೆ ಅಂತ ತಂದೆ ತಾಯಿಗಳ ಮನವೊಲಿಸಿ ಅವಳಿಗೆ ಬೇಕಾದಂತ ಎಲ್ಲ ಫೆಸಿಲಿಟಿ ಕೊಡ್ತೇವೆ ಅಂತ ಹೇಳಿ ತಂದಿದ್ದಾರೆ ನಾವು ಹೇಳ್ತಕ್ಕಂಥ ಇದೀಗ ಇವ್ರು ಹೇಳಿದಾಗೆ ಒಂದು ಸಂಜೆತನಕವಾಳ ಲವಲವಿಕೆ ಇರ್ತಕ್ಕಂಥ ಒಬ್ಬ ಯಾರೇ ಸ್ಪೋರ್ಟ್ಸ್ ಮನ್ ಈಗ ನಾನು ಕೂಡ ಯೂನಿವರ್ಸಿಟಿ ಪ್ಲೇಯರ್ ನಾನು ಕೂಡ ಒಂದು ಸ್ಪೋರ್ಟ್ಸ್ ಮ್ಯಾನ್ ನಮ್ಮ ನಮ್ಮಲ್ಲಿ ಒಂದು ನೈತಿಕ ಸ್ಥೈರ್ಯ ಇರ್ತದೆ ಒಂದೇ ಒಂದು ಈಗ ಯಾವುದೇ ಒಂದು ಆಲೋಚನೆ ಮಾಡಿ ಯಾವುದೋ ಒಂದು ವಿಚಾರಗಳಿದ್ದರೆ ಅವರು ಇಡೀ ದಿವಸ ಒಂದು ಮಂಕಾಗಿರ್ತಾರೆ ಒಂದು ಲೆವೆಲಲ್ಲಿ ಯಾರೊತ್ತ ಜೊತೆ ಆಡುವುದು ಆತ್ಮಹತ್ಯೆ ಮಾಡಿಕೊಳ್ಳೋರಂತೂ ಇಷ್ಟು ಲವಲವಿಕೆಯಿಂದ ಒಂದು ಆಟ ಆಡೋದು ಖಂಡಿತವಾಗಲೂ ನನ್ನ ಪ್ರಕಾರ ಇಲ್ಲ ಈ ದೃಷ್ಟಿಯಲ್ಲಿ ಇವರು ನಡ್ಕೊಂಡಂಥ ರೀತಿಗಳು ಇಲ್ಲಿ ಇರ್ತಕ್ಕಂಥ ವಿಚಾರಗಳು ಸಿ ಸಿ ವಿಯ ನಡುವಿನಲ್ಲಿರ್ತಕ್ಕಂಥ ಕೆಲವು ಟೈಮಿಂಗ್ಸಿನ ಒಂದು ವಿಚಾರಗಳು ಇದೆಲ್ಲ ಸಂಸ್ಥವಾಗಿ ಇರುವುದರಿಂದ ಇವತ್ತು ಸಮಾಜ ಕೇಳ್ತಿದೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಆದ್ರಿಂದ ನಾವು ಹೇಳ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆ ಬಹುಶಃ ಇವತ್ತು ಪೊಲೀಸ್ ಇಲಾಖೆಯ ಮೇಲೂ ಕೂಡ ಇವತ್ತು ಕೆಲವು ಒತ್ತಡಗಳಿರ್ತವೆ ಕಾರಣ ಯಾವ ಹೆಸರನ್ನು ಅಥವಾ ಯಾರು ಕರ್ಕೊಂಡು ಹೋದರು ಅಥವಾ ಇಂಥದ್ದನ್ನ ಪಾರದರ್ಶಕವಾಗಿ ತನಿಖೆನ ಮಾಡಬಹುದು ಆದ್ರೆ ಬಯಲಿಗೆ ಅವರು ಕರೆತರಲಿಕ್ಕೆ ಪೊಲೀಸರಿಗೆ ಆಗ್ತದ ಮಧುಶಂಕರ್ ಅವರಲ್ಲಿ ಸರ್ ಇವತ್ತು ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇಂಥವ್ರು ಅವರನ್ನ ಕರ್ಕೊಂಡು ಬಂದಿದ್ದಾರೆ ಇಂಥವ್ರು ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ಈ ವಿಚಾರಗಳನ್ನ ಪೊಲೀಸರಿಗೆ ಬಹಿರಂಗ ಪಡಿಸುವಂತಹ ಇದಿರ್ತದ ಅದು ಈಗ ಅವರ ಈಗ ತನಿಖೆ ಮುಗಿಯುವವರೆಗೆ ಅದನ್ನ ಬಹಿರಂಗ ಪಡಿಸಬೇಕು ಅಂತ ಎಲ್ಲೂ ಇಲ್ಲ ಯಾಕಂದ್ರೆ ತನಿಖೆ ಇವಾಗ ನಡೀತಾ ಇದೆ ಹಾಗಾಗಿ ಈಗ ಯಾರು ಕರ್ಕೊಂಡ್ಬಂದಿದ್ರು ಬಂದಿದ್ರು ತನಿಖಾ ಪೂರ್ಣ ಆದ ನಂತರ ಅವರ ವರದಿ ಅಂತ ಕೊಡ್ತಾರೆ ಸೊ ಅದರಲ್ಲಿ ಅವರು ಉಲ್ಲೇಖ ಮಾಡೇ ಇರ್ತಾರೆ ಈಗ ಯಾವ ಸಮಯದಲ್ಲಿ ತಂದ್ರು ಯಾರು ತಂದ್ರು ಏನು ಅಂತ ಉಲ್ಲೇಖ ಆಗಿರ್ತದೆ ಸೊ ಇಲ್ಲಿ ಇವಾಗ ಇವರು ನಮ್ಮ ಲಾಯರ್ ಹೇಳಿದ ಹಾಗೆ ಡೆಫಿನೆಟ್ ಆಗಿ ಅವರ ಒಂದು ಮಾತನ್ನ ನಾನು ಅಬ್ಸರ್ವ್ ಮಾಡಿದೆ ಅವರೊಂದು ಸಿ ಸಿ ಟಿವಿ ಅಂದ್ರೆ ಆಸ್ ಎ ಸಿ ಸಿ ಟಿವಿಯ ಒಂದು ಟೆಕ್ನಿಕಲ್ ಪರ್ಸನ್ ಆಗಿ ನಾನು ಹೇಳ್ತಾ ಇರೋದು ಡೆಫಿನೆಟ್ ಆಗಿ ಇಲ್ಲಿ ಅನುಮಾನ ಇವರು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಿಸ್ಪ್ಲೇ ಅಲ್ಲಿ ಬರುವಂತಹ ಸಿ ಸಿ ಟಿ ವಿ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಇಷ್ಟಕ್ಕೂ ಅನುಮಾನವನ್ನು ತೆರೆಯಲೇಬೇಕು ಅಂತ ಹೇಳಿದ್ರೆ ಕೊಟ್ಟರೆ ಡೆಫಿನೆಟ್ ಆಗಿ ತೆಗೆದಿರ್ತಾರೆ ಎಷ್ಟು ಟೈಮಿಂಗ್ಸ್ ಏನು ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಸರ್ ಒಂದೊಮ್ಮೆ ಇದೀಗ ಸಿ ವಿ ಫುಟೇಜ್ಗಳು ಎಡಿಟ್ ಆಗಿದ್ದಿದ್ರೆ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ವಾ ಸಾಧ್ಯ ಇದೆ ಸಾಧ್ಯ ಇದೆ ಅದು ಸಾಧ್ಯ ಇಲ್ಲ ಅಂತ ಏನಿಲ್ಲ ನೋಡಿ ಪ್ರತಿಯೊಂದು ಸಿ ಟಿವಿಯಲ್ಲಿ ಏನಾಗ್ತದೆ ಎವ್ರಿ ಸೆಕೆಂಡ್ ವಾಯ್ಸ್ ಅಲ್ಲಿ ಫ್ರೇಮ್ ಓಡ್ತಾ ಇರುವುದರಿಂದ ಎವ್ರಿ ಸೆಕೆಂಡ್ಸ್ ಮೂಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವಾಗ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರಿಗೆಲ್ಲ ಇದು ದೇ ಆರ್ ವೆರಿ ಮಚ್ ಏಬಲ್ ನಾನು ಇದಕ್ಕಿಂತ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪೊಲೀಸ್ ಇಲಾಖೆ ಅಷ್ಟು ಏನು ದುರ್ಬಲವಾಗಿಲ್ಲ ಮತ್ತು ಸಮರ್ಥವಾಗಿದೆ ಮತ್ತು ಅವರು ಏಬಲ್ ಇದ್ದಾರೆ ಸೊ ಅವರಲ್ಲಿ ಟೆಕ್ನಿಕಲ್ ಪರ್ಸನ್ಸ್ ತುಂಬಾ ವೆಲ್ ಎಸ್ಟಾಬ್ಲಿಷ್ಡ್ ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರೆ ಸಾಧ್ಯ ಇದೆ ಸ ಅವರು ಅವರ ತನಿಖೆಯನ್ನ ಅವ್ರು ಮಾಡ್ತಾ ಇರ್ಬೋದು ಈಗ ನಮಗೂ ಗೊತ್ತಿಲ್ಲ ಏನು ಅಂತ ಸೊ ಹಾಗಾಗಿ ಅವರ ತನಿಖೆ ಅವರು ಮಾಡ್ತಾ ಇರ್ಬೋದು ಅಂತ ಹಾಗೆ ಸೊ ಮೊಬೈಲ್ ಅಲ್ಲಿ ತೆಗೆದದ್ದೇ ಇಷ್ಟು ಒಂದು ರೀತಿಯಾಗಿ ಸಂಶಯಗಳಿಗೆ ಎಡಮಾಡಿ ಕೊಟ್ಟಿದೆ ಅಂದ್ರೆ ಈಗ ಈಗ ನನ್ಗೆ ನನ್ನ ಗಮನಕ್ಕೆ ಈಗ ನೀವು ಅಂದ್ರೆ ಈಗ ಜನರಿಂದ ಬಂದಂತ ವಿಚಾರ ಹ ಮೊಬೈಲ್ ಅಲ್ಲಿ ತೆಗೆದ್ರೆ ಯಾರು ಬೇಕಾದ್ರೆ ತೆಗಿಬಹುದು ಮೊಬೈಲಲ್ಲಿ ಹೇಗೆ ಬೇಕಾದ್ರೆ ತೆಗಿಬಹುದು ಅದನ್ನ ಬಿಟ್ಟು ತೆಗಿಬಹುದು ಅದನ್ನ ಇಟ್ಟು ತೆಗಿಬಹುದು ಮೂಮೆಂಟ್ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಬೋದು ಅನ್ನುವಂಥದ್ದು ಒಂದು ಗೊತ್ತಾಗಿಲ್ಲ ರಿಯಲ್ ಸೋರ್ಸ್ ಇದ್ದೇ ಇದೆ ರಿಯಲ್ ಸೋರ್ಸ್ ಇಲ್ಲದೆ ಇರುವುದಿಲ್ಲ ಈಗ ಯಾವುದೇ ಒಂದು ಸಿಮೆರಾ ರನ್ನಿಂಗ್ ಅಲ್ಲಿ ಇರುವಾಗ ಅದಿಷ್ಟು ಮೂಮೆಂಟ್ ಅನ್ನ ಬಿಟ್ಟು ಕ್ಯಾಪ್ಚರ್ ಮಾಡ್ತದೆ ನೋ ಚಾನ್ಸ್ ಇಲ್ಲ ಖಂಡಿತ ಸಿಸಿ ಕ್ಯಾಮ್ರಾ ಅಂತ ಹೇಳಿದ್ರೆ ಅದು ಕಂಟಿನ್ಯೂಸ್ ಆಗಿ ದಿನ ಪೂರ್ತಿ ರೆಕಾರ್ಡ್ ಅನ್ನ ಮಾಡ್ತಾನೆ ಇರ್ತದೆ ಡಿ ವಿ ಆರ್ ಗೆ ಅದನ್ನು ಟ್ರಾನ್ಸ್ಫರ್ ಇರ್ತದೆ ಇಟ್ಸ್ ಓನ್ಲಿ ದ ಥರ್ಡ್ ಐ ವಿಚ್ ಅಬ್ಸರ್ವ್ ದ ಆಕ್ಟಿವಿಟಿ ಅಂಡ್ ಸ್ಟೋರ್ಸ್ ಇಂಟು ದ ಅದರ ಸೋರ್ಸ್ ಅಲ್ಲಿ ಸ್ಟೋರ್ ಮಾಡ್ತದೆ ಸೊ ಅದನ್ನ ಬಿಟ್ಟು ನೀವು ಮೊಬೈಲ್ ಅಲ್ಲಿ ಇದು ಮಾಡಿದಾಗ ಡೆಫಿನೆಟ್ ನಿಮ್ಗೆ ಹೇಗೆ ಬೇಕಾಗಿ ತೆಗಿಬಹುದು ಅಂತ ನನ್ನ ನನ್ನ ಅಭಿಪ್ರಾಯ ಅಷ್ಟೇ ಬಟ್ ಇಲ್ಲಿ ಒಂದು ವಿಷಯ ಏನಂದ್ರೆ ಅವ್ರು ಹಾಗೆ ಮಾಧ್ಯಮಗಳಿಗೆ ಕಾಲೇಜಿನಿಂದ ಬಂತು ಅದು ಅಂತ ಬಟ್ ಎಲ್ಲಿಯೂ ಸಮೇತ ಐ ಡೋಂಟ್ ನೋ ವೆದರ್ ವ್ಯಾರ್ ಇಟ್ ಕನ್ಫಾಮ್ ಅಂತ ನನಗೆ ಅದು ಗೊತ್ತಿಲ್ಲ ಎಸ್ 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 ನಾನು ದಿನಕರ್ ಶೆಟ್ಟರಲ್ಲೇ ಸರ್ ಇವೆಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ತಮಗೆ ಏನ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಪೊಲೀಸರ ಮೇಲೆ ಪ್ರೆಷರ್ ಗಳನ್ನ ಹಾಕ್ತಾ ಇದ್ದಾರೆ ಅಂತಾನು ಕೂಡ ಕೆಲವರು ಹೇಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಕೆಲವರು ಜಾತಿಯ ಹೆಸರನ್ನು ಕೂಡ ಇಲ್ಲಿ ಎತ್ತಾ ಇದ್ದಾರೆ ಅಲ್ಲಿ ಅಹ್ ಜಾತಿ ಪೂಜಾರಿ ಜಾತಿ ಹೀಗೆ ಹೀಗೆ ಜಾತಿ ಬಹುಶಃ ಈ ಭಾಗದಲ್ಲಿ ಅದು ಸಾಮಾನ್ಯವಾಗಿ ಬಿಟ್ಟಿದೆ ಅಂತ ಹೇಳ್ಬೋದು ಯಾವುದೇ ಪ್ರಕರಣಗಳಾದ್ರೂ ಕೂಡ ಅದು ಲಾಸ್ಟ್ ಅಲ್ಲಿ ಜಾತಿಯಾಗಿ ರಂಗಿ ಇರುವಂತದ್ದು ತಾವು ಕೂಡ ಬರುವ ಶೆಟ್ಟಿ ಹಾಗಾಗಿ ಶೆಟ್ರ ವಿರುದ್ಧವಾಗಿ ತಾವು ಹೋಗ್ತೀರಾ ಅಂತ ನಾನು ನಂಬುದಿಲ್ಲ ಸರ್ ತಾವೇನು ಹೇಳ್ತೀರಾ ಈ ಈ ಎಲ್ಲ ರೂಪುರೇಷೆಗಳನ್ನ ಅದೇನು ಪಡೆದುಕೊಳ್ತಾ ಇವೆ ನೋಡಿ ತನಿಖೆ ಅಂತ ಹೇಳಿದರೆ ಈಗಾಗಲೇ ಮಂಪರು ಪರೀಕ್ಷೆಗೆ ನನ್ನಿಂದ ತಪ್ಪಾಗ್ಲಿಲ್ಲ ಯಾರು ತಾಯಿ ಹೆಸರು ಹೇಳಿದ್ದಾರೆ ಅವರನ್ನು ಮಂಪರು ಪರೀಕ್ಷೆ ನಾವು ರೆಡಿ ಇದ್ದೆ ಅವರು ಇದ್ದಾರೆ ಬೇಕಾದರೆ ನನ್ನನ್ನು ಮಾಡಿ ಅಂತ ಅವ್ರು ಹೇಳಿದ್ದಾರೆ ಹೀಗಿರುವಾಗ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಸ್ವಯಂ ಪ್ರೇರಿತವಾಗಿ ಒಬ್ಬ ವ್ಯಕ್ತಿ ಮಂಪರು ಪರೀಕ್ಷೆಗೆ ಅವರು ಹೇಳಿದ್ರೆ ನಾವು ನ್ಯಾಯಾಲಯಕ್ಕೆ ಅರ್ಜಿ ಹಾಕಲಿಕ್ಕೆ ಹತ್ತೊಂಬತ್ತು ದಿವಸ ಬೇಕಾ ಒಂದು ಇನ್ವೆಸ್ಟಿಗೇಷನ್ ಆಗಿ ನಮಗೆ ಈ ಪ್ರಕರಣದ ಯಾವುದೇ ಮಗಲನ್ನು ಬಿಡಿಸಲಿಕ್ಕೆ ಆಗುದಿಲ್ಲ ಯಾವುದೇ ಸೂಕ್ಷ್ಮವಾದ ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ ಯಾರನ್ನು ವಿಚಾರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತಾದರೆ ತಾಯಿ ನೇರವಾಗಿ ಆರೋಪ ಕೆಲವರ ಮೇಲೆ ಮಾಡಿದ್ದಾರೆ ಅವರು ರೆಡಿ ಇರುವಾಗ ಪೊಲೀಸ್ ಇಲಾಖೆ ಯಾಕೆ ಇದನ್ನು ತುಂಬಾ ತಡ ಮಾಡ್ತಾ ಇದೆ ಇವೆಲ್ಲವನ್ನ ಪರಿಗಣಿಸಿದಾಗ ಇವತ್ತು ವಿದ್ಯಾರ್ಥಿಗಳು ಕೂಡ ಆತಂಕವನ್ನ ಹೇಳಿದ ಹಾಗೆ ವಿದ್ಯಾರ್ಥಿಗಳು ಕೂಡ ಈಗ ಆತಂಕವನ್ನ ಪಡ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಹೇಗೆ ಉಳಿಯಿತು ಅಂತ ಹೇಳಿ ಆ ವಿದ್ಯಾರ್ಥಿ ಸಂಘಟನೆಯಿಂದ ಅನೇಕ ಸೊ ಹೇಗೆ ಇವರಿಬ್ಬರು ಪ್ರಕರಣಗಳನ್ನು ನೋಡಿದ್ದಾರೋ ತಾವು ಅದೇ ರೀತಿಯಾಗಿ ಪ್ರಕರಣಗಳ ಕುರಿತಾಗಿ ಹೋರಾಟಗಳನ್ನು ಮಾಡಿದ್ದೀರಾ ತಮ್ಮ ಆಸೆ ಏನು ತಮ್ಮ ಒತ್ತಾಯಗಳೇನು ನಮ್ಮ ಒತ್ತಾಯ ಏನಂತ ಹೇಳಿದರೆ ಅಲ್ಲಿ ಆಗಿರೋದು ಒಂದು ವಿದ್ಯಾರ್ಥಿನಿಯ ಸಾವು ಹಾಗಂತ ಹೇಳಿ ಆಳ್ವ ಸಂಸ್ಥೆಯನ್ನ ನಾವು ನೇರವಾಗಿ ಏನು ದೂರದು ಅಂತಲ್ಲ ಆಳುವ ಸಂಸ್ಥೆ ಮೇಲೆ ನಮಗೆ ಯಾವುದೇ ರೀತಿಯ ದ್ವೇಷ ಸಮೇತ ಇಲ್ಲ ಹ್ಞೂ ಹ್ಞೂ ಆದರೆ ಕೆಲವೊಬ್ಬರು ನಾವು ಫೇಸ್ಬುಕ್ಕಲ್ಲಿ ಕಮೆಂಟ್ಗಳು ಬರ್ತಾ ಇತ್ತು ಈ ಥರ ಪೋಸ್ಟ್ ಬಂದಾಗ ಅದ್ರ ಮೇಲೆ ಕ ಬರ್ತಾ ಬರ್ತಾಯಿತ್ತು ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಓದ್ತಾ ಇರುವಂತಹ ಸಂಸ್ಥೆ ಅಂತಹ ಸಂಸ್ಥೆಯಲ್ಲಿ ಯಾರೋ ಒಂದಿಬ್ಬರನ್ನು ಈ ಥರ ಆಗೋದು ಸಹಜ ಅಂತ ಹೇಳಿ ಆದರೆ ನನಗೆ ಒಂದು ಪ್ರಶ್ನೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳನ್ನು ನಿಮಗೆ ಓದಿಸೋ ತಾಕತ್ತಿದೆ ಅಂತಾದರೆ ಅಷ್ಟು ಜನರಲ್ಲಿ ಒಂದು ಗಮನಿಸುವ ಒಂದು ಒಂದು ಧೈರ್ಯ ಅದಕ್ಕೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇರ್ತವೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಪ್ರತಿಯೊಂದು ಹಾಸ್ಟೆಲ್ ನೋಡ್ಕೊಳ್ಳಿಕ್ಕೆ ವಾರ್ಡನ್ ಪ್ರಶ್ನೆ ಇರೋದು ಇಡೀ ಇಪ್ಪತ್ತಾರು ಸಾವಿರ ಕಾಲೇಜ್ ಇರ್ತಕ್ಕಂಥ ಹುಡುಗರ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಆರನೇ ಫ್ಲೋರ್ ಅಲ್ಲಿ ಹಾಸ್ಟೆಲ್ ಇದೆ ವಾರ್ಡನ್ ಇದ್ದಾರೆ ಈಗ ಇದಕ್ಕೆಲ್ಲ ಉತ್ತರ ಯಾರು ಕೊಡಬೇಕು ಬದಿಯ ರೂಮಿಂದ ಅವರೊಬ್ಬರನ್ನ ಯಾಕೆ ಅಬ್ಸರ್ವ್ ಮಾಡಿದ್ವಿ ಅನ್ನುವಂತ ಪ್ರಶ್ನೆ ಅಲ್ಲಿಂದ ಬಂದದ್ದು ನೇರವಾಗಿ ಸಂದರ್ಶನ ಅಲ್ಲ ಈಗ ನೋಡಿ ನಾವು ಕೇಳ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವಾರ್ಡನ್ ಅದ್ರಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜವಾಬ್ದಾರಿ ಅವ್ರದ್ದು ಉತ್ತರ ಕೊಡಬೇಕಾಗಿರುವುದು ಅವರು ಇಲ್ಲಿ ಅವರನ್ನ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಇಡ್ತಾರೆ ಯಾರೋ ಸಂಬಂಧ ಪಡೆದವರನ್ನ ಇದರಲ್ಲಿ ತರ್ತಾರೆ ಈ ಎಲ್ಲ ಗೊಂದಲವೇ ಇವತ್ತು ಕಾರಣ ಇದು ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾ ಇದೆ ಹೊರತು ಯಾರು ವಾರ್ಡನು ಅವ್ರು ಯಾಕೆ ಅರ್ಲಿ ಇರಲಿಲ್ಲ ಅಷ್ಟು ಸಮಯ ಅವ್ರು ಯಾಕೆ ಇರಲಿಲ್ಲ ಯಾರೋ ಒಂದು ವಿದ್ಯಾರ್ಥಿನಿ ಬಂದು ಒಂದು ಇನ್ನೊಂದು ಬಿಲ್ಡಿಂಗಿನ ಸೈಡಿನ ಮೇಲಿಂದ ಬಂದು ಒಂದು ಕಿಟಕಿ ಮೇಲಿಂದ ಹಾರಿ ಒಂದು ಏಕೈಕ ಹುಡುಗಿ ಒಂದು ನೇನಿಂದ ಒಂದು ಇವತ್ತು ಹುಡುಗರೇ ಒಂದು ನೇನಲ್ಲಿ ಇರತಕ್ಕಂತ ಒಂದು ಬಾಡಿಯನ್ನು ತೆಗಿಲಿಕ್ಕೆ ಹೆದರ್ತಾರೆ ಸಾಗಿಸಿದ್ದು ಯಾರು ಅದ್ರ ಜೊತೆ ಇರ್ತಾ ಇರುವಂತ ಪ್ರಶ್ನೆ ಸೊ ಆಸ್ಪತ್ರೆಗೆ ಹೋಗುವಂತ ವಿಶುವಲ್ ಗಳಿವೆ ಸಿ ಸಿ ಫುಟೇಜ್ಗಳು ಆದ್ರೆ ಹಾಸ್ಟೆಲ್ ಇಂದ ಹೊರಗೆ ತೆಗೆದುಕೊಂಡು ಹೋಗುವಂಥ ಫುಟೇಜ್ಗಳು ಯಾಕಿಲ್ಲ ಅಂತ ಹೇಳಿ ನಮ್ಮ ತಮ್ಮೊಟ್ಟಿಗೂ ಚರ್ಚೆ ಮಾಡ್ತೇವೆ ಅದ್ರ ಜೊತೆಯಲ್ಲಿ ಸರ್ ಇವತ್ತು ಆ ಕ್ಲಾರಿಟಿಯ ಕುರಿತಾಗಿ ಕೂಡ ಅಂದ್ರೆ ಆಬ್ಜೆಕ್ಟ್ ಗಳನ್ನ ಐಡೆಂಟಿಫೈ ಮಾಡುವಂಥದ್ದು ಮತ್ತು ಫೇಸ್ ಅನ್ನು ಐಡೆಂಟಿಫೈ ಮಾಡುವಂಥದ್ದು ಆ ಕ್ಲಾರಿಟಿಯ ಕುರಿತಾಗಿ ಕೂಡ ನಾನು ತಮ್ಮಲ್ಲಿ ಅಹ್ ಮಾಹಿತಿಗಳನ್ನು ಪಡಲಿಕ್ಕಿದೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿತದೆ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಇವತ್ತು ಅನೇಕ ಪ್ರಶ್ನೆಗಳಿಗೆ ಇಲ್ಲಿ ಎಡಮಾಡಿಕೊಟ್ಟಿವೆ ಸಂಶಯಾಸ್ಪದವಾಗಿರ್ತಕ್ಕಂಥ ಅನೇಕ ವಿಚಾರಗಳು ಹರಿದಾಡ್ತಾ ಇವೆ ಪೊಲೀಸ್ ತನಿಖೆ ಆದಷ್ಟು ಬೇಗ ಚುರುಕಾಗಬೇಕು ಇಲ್ಲಿ ಎಲ್ಲರ ಧ್ವನಿ ಇರುವಂಥದ್ದು ಅಷ್ಟೇ ಪೊಲೀಸ್ ತನಿಖೆ ಆದಷ್ಟು ಬೇಗ ಚುರುಕಾಗಬೇಕು ಅಂತ ಹೇಳಿ ನಮ್ಮೊಂದಿಗೆ ಚಿನ್ಮಯ ಕಶ್ಯಪ್ಪರ್ ಅವರಿದ್ದಾರೆ ಇದ್ದಾರೆ ಶೆಟ್ಟಿ ಅವರು ಕೂಡ ಇದ್ದಾರೆ ಮಧುಶಂಕರ್ ಅವರು ಕೂಡ ಇದ್ದಾರೆ ಸೊ ಯಾಕೆ ಇದು ಸಾಧ್ಯವಾಗ್ತಾ ಇಲ್ಲ ಅದರ ಜೊತೆಯಲ್ಲೇ ಇವತ್ತು ಯಾವುದೇ ಷಡ್ಯಂತ್ರಗಳಿಗೆ ಅಥವಾ ಯಾವುದೋ ರಾಜಕಾರಣವನ್ನ ಈ ವಿಚಾರದಲ್ಲಿ ಕಾವೇರಿ ವಿಚಾರದಲ್ಲಿ ಮಾಡುವಂಥ ಅವಶ್ಯಕತೆಯು ಇಲ್ಲ ಅನ್ನುವ ವಿಚಾರವನ್ನು ಕೂಡ ದಿನಕರ ಶೆಟ್ಟಿ ಅವರು ತಿಳಿಸ್ತಾ ಇದ್ದಾರೆ ಸರ್ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಸರ್ ನಾನು ತಮ್ಮಲ್ಲಿ ಬರ್ತೇನೆ ಚಿನ್ನ ನಿಮ್ಮಲ್ಲಿ ಬರ್ತೇನೆ ನಾನು ಆರಂಭದಲ್ಲೇ ಸರ್ ಈ ಕ್ಲಾರಿಟಿಯ ಕುರಿತಾಗಿ ಈಗ ಆ ವಿಚಾರವನ್ನು ಆ ಫುಟೇಜನ್ನು ನಿನ್ನೆ ದಿನ ತೋರಿಸುವಾಗ ಫೇಸ್ಬುಕ್ ಅಲ್ಲಿ ಕೆಲವು ಕಮೆಂಟ್ಗಳು ಬಂತು ಆ ನಮಗೆ ಇಮೇಜ್ಗಳು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅದರಲ್ಲಿ ಸ್ಟ್ರೆಚರ್ ಇರುವುದು ಅವಳೇ ಅಂತವ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬಟ್ ಈ ವಿಚಾರವನ್ನು ಬಿಟ್ಟು ನಾನು ತಮ್ಮಲ್ಲಿ ಕೇಳುವುದಾದ್ರೆ ಸರ್ ಈಗ ಒಂದು ದೊಡ್ಡ ಸಂಸ್ಥೆಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಟೆಕ್ನಾಲಜಿಗಳನ್ನು ಅಳವಡಿಸುವಾಗ ಸೊ ಅದರ ಕ್ಲಾರಿಟಿಗಳನ್ನ ಕೂಡ ಅವರು ಪರಿಶೀಲನೆಗೆ ತೆಗೆದುಕೊಳ್ಳುವುದಿಲ್ವಾ ಹಾಗಾದ್ರೆ ಹ್ಮ್ ಈಗ ಈ ವಿಚಾರವನ್ನ ಬಿಟ್ಟು ಮಾತಾಡೋದಾದ್ರೆ ಆಸ್ ಎ ಟೆಕ್ನಿಕಲ್ ಪರ್ಸನ್ ಆಗಿ ಮಾತಾಡೋದಾದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಓವರ್ ನಮ್ಮ ಗ್ರೋತ್ ಅನ್ನ ತಕೊಂಡ್ರೆ ಇಲ್ಲಿ ವ್ಯವಸ್ಥೆ ಈಗ ನಾವು ಯಾವುದೇ ಸಂಸ್ಥೆಯ ವಿಚಾರವನ್ನ ಬಿಟ್ಬಿಡೋಣ ಇಲ್ಲಿ ಈ ಕ್ಯಾಮರಾವನ್ನ ಯಾವ ಉದ್ದೇಶಕ್ಕೆ ನಾವು ಹಾಕ್ತಾ ಇದ್ದೇವೆ ಯಾವ ಕಾರಣಕ್ಕೆ ಹಾಕ್ತಾ ಇದ್ದೇವೆ ಆಫ್ ಯೂಸ್ ಏನು ಅಂತ ಈಗ ನೋಡಿ ನಾನು ತುಂಬಾ ಕಡೆಯಲ್ಲಿ ಅಬ್ಸರ್ವ್ ಮಾಡಿದ್ದೇನೆ ಜುವೆಲರಿ ಶಾಪ್ ಅಲ್ಲಿ ಒಂದು ಆರ್ಡನರಿ ಕ್ಯಾಮರಾ ಇರ್ತದೆ ಅದರಲ್ಲಿ ಕ್ಲಾರಿಟಿ ಇರೋದಿಲ್ಲ ಬಟ್ ಯಾಕ ಯಾಕಂತ ಹೇಳಿದ್ರೆ ಅಲ್ಲಿ ಬಹುಶಃ ಅವರು ಕೇವಲ ನೋಡಿದ್ರೆ ಸಾಕು ಸಾಕಾಗಿರ್ತದೆ ಅವರಿಗೆ ಹಾಗಾಗಿ ಸೊ ಇದು ಏನಂತ ಹೇಳಿದರೆ ಈಗ ಯಾರು ಇನ್ಸ್ಟಾಲೇಷನ್ ಮಾಡಿರ್ತಾನೆ ಅವನಿಗೆ ಅದರ ಅರಿವಿರಬೇಕು ನಾನು ಯಾಕೆ ಕಾರಣ ಅವ್ರ ಹತ್ರ ಫಸ್ಟ್ ಡಿಸ್ಕಸ್ ಮಾಡಿದಾನ ಆ ಒಂದು ಏನು ಸಂಸ್ಥೆ ಅಥವಾ ಯಾವ ಉದ್ದೇಶ ಅದನ್ನು ಫಸ್ಟ್ ಡಿಸ್ಕಸ್ ಮಾಡಿ ಅದಕ್ಕೆ ಯಾವ ಪರ್ಪಸ್ಸಿನ ಕ್ಯಾಮರಾ ಬೇಕು ಇದು ಫಸ್ಟ್ ಆಫ್ ಆಲ್ ನಾವು ಕ್ಲಾರಿಟಿ ಮಾಡ್ಕೊಳ್ಳೋಣ. ಅಲ್ಲ ಈಗ ಹೆಚ್ಚು ಜನರು ಜನರು ಓಡಾಡುವಂತಹ ಅಥವಾ ಬೇರೆ ಬೇರೆ ಜನರು ಪದೇ ಪದೇ ಓಡಾಡುವಂತಹ ಸ್ಥಳ ಇದ್ರೆ ಅಲ್ಲಿ ಸಾಮಾನ್ಯವಾಗಿ ಆವ ಸಿಸಿ ಕ್ಯಾಮೆರಗಳನ್ನು ಅಳವಡಿಸುತ್ತಾರೆ. ಪರ್ಸನ್ ಐಡೆಂಟಿಫಿಕೇಶನ್ ಕ್ಯಾಮರಾ ಪರ್ಸನ್ ಐಡೆಂಟಿಫಿಕೇಶನ್ ಅಂದ್ರೆ ಅಂತಂದ್ರೆ ಪರ್ಸನ್ನಿನ ಮುಖ ಕ್ಲಿಯರ್ ಆಗಿ ಕಣಿಸುವಂತಾ ಇಮೇಜ್ ಗಳನ್ನು ಸಿಸಿ ಕ್ಯಾಮೆರವನ್ನ ಅಲ್ಲಿ ಇದು ಮಾಡಿ ಹೌದು ಎಸ್ ಎಸ್ ಸರ್. ಒಂದು ವಿಚಾರ ಅಂತೂ ಸತ್ಯ. ಇವತ್ತು ಪರ್ಸನ್ನ ಮುಖವನ್ನ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡುವಂತ ಕ್ಯಾಮೆರಗಳನ್ನು ಇಂಥ ಸ್ಥಳಗಳಲ್ಲಿ ಅಳವಡಿಸ್ತಾರೆ ಸಾಮಾನ್ಯವಾಗಿ ಬಟ್ ಈ ಸಿ ಟಿವಿಯ ಫುಟೇಜ್ಗಳಲ್ಲಿ ಸೊ ಹೆಚ್ಚಿನವರು ಹೇಳ್ತಾ ಇದ್ದಾರೆ ನಮಗೆ ಅವನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಥವಾ ಸ್ಟ್ರೆಚರ್ ಅಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಥವಾ ಕ್ಯಾಮ್ರದ ಆಂಗಲ್ ಸರಿಯಿಲ್ಲ ಮೇ ಬಿ ಇವ್ರು ಹೇಳಿದಾಗೆ ಅದು ಅದನ್ನ ಅಳವಡಿಸಿದವನದ್ದು ತಪ್ಪಿರ್ಬೋದೇನೋ ಬಟ್ ಇದರಲ್ಲಿ ಕೂಡ ತಮ್ಗೆ ಅನುಮಾನಗಳು ಬರ್ತಾ ಇದೆಯಾ ಯಾಕಂತ ಹೇಳಿದ್ರೆ ಅದರಲ್ಲಿ ಕರೆಕ್ಟ್ ಆಗಿ ಯಾರು ಹೋಗ್ತಾ ಇದ್ದಾರೆ ಯಾರು ಅಂತ ಹೇಳಿ ಅದರಲ್ಲಿ ಕ್ಲಾರಿಟಿ ಅಲ್ಲಿ ಸಿಗ್ತಾ ಇಲ್ಲ ಅನೇಕ ಜನರಿಗೆ ನೋಡಿ ಈಗಾಗಲೇ ಇಡೀ ಪ್ರಕರಣದಲ್ಲಿ ನಮಗೆ ಕಂಪ್ಲೀಟಾಗಿ ವಿಡಿಯೋ ಫುಟೇಜ್ ಇಲ್ಲ ವಿಡಿಯೋ ಫುಟೇಜ್ ಇಲ್ಲ ಕಂಪ್ಲೀಟಾಗಿ ಅವರು ಕೊಟ್ಟರೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಅವರಿಗೂ ತಗೊಳ್ಳುವಂಥ ರೈಟ್ ಇದೆ ಅಥವಾ ಕಾಲೇಜಿನ ಆಡಳಿತ ಆಗಿ ಅವರಿಗೂ ನೀಡಲಿಕ್ಕೆ ರೈಟ್ ಇದೆ ಯಾರಿಗೂ ಕೊಡ್ಬೋದು ಪ್ರೆಸ್ನವರಿಗೂ ಕೊಡ್ಬೋದು ಸಂಸ್ಥೆಯವರಾಗಲಿ ನಾವು ಏನೋ ಒಂದು ಯಾರನ್ನೋ ಒಂದು ಪ್ರೊಟೆಕ್ಟ್ ಮಾಡಲಿಕ್ಕಾಗಲಿಗೋಸ್ಕರ ಏನೋ ಒಂದು ನೋಡಿ ನೋಡಿ ಬೇಕಾದದನ್ನು ಹೇಳಿದಂತ ಮಾತು ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ಸಿಸಿ ಕ್ಯಾಮೆರಾದ ಫುಟೇಜ್ ಅರ್ಹರಾಗಿರ್ತಾರೆ ಹಾಗಾದ್ರೆ ಈ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡುವಂತ ಫುಟೇಜ್ ಬದಲಿಗೆ ಅವರು ಒರಿಜಿನಲ್ ಫುಟೇಜ್ ಅನ್ನು ನೀಡ್ಬಹುದಾಗಿತ್ತು ಖಂಡಿತವಾಗಿ ಈಗ ನಾ ನಮ್ಮಿಂದ ತಪ್ಪಾಗ್ಲಿಲ್ಲ ನಮ್ಮಿಂದ ಯಾವುದೇ ರೀತಿಯಲ್ಲಿ ಇದಾಗ್ಲಿಲ್ಲ ಸಂಸ್ಥೆಗೂ ಮತ್ತು ಇದಕ್ಕೂ ಯಾವ ರೀತಿಯಲ್ಲಿ ವಿದ್ಯಾರ್ಥಿನಿ ಸಾವಿಗೆ ಕನೆಕ್ಷನ್ ಇಲ್ಲ ಅಂತ ಒಂದು ಗಂಟೆ ಅವಧಿಯಲ್ಲಿ ಅವಳಿಗೆ ಸ್ಕೂಲಿಂದ ಬರುವುದರಿಂದ ಇಲ್ಲಿ ಡೆಡ್ ಬಾಡಿ ಕೊಂಡೋಗಿ ಮೋರ್ಚರಿಗೆ ಹಾಕುವ ತನಕ ಅದ ಕಂಪ್ಲೀಟ್ ವೀಡಿಯೋ ಕೊಡಲಿ ಇಡೀ ಸಮಾಜದಲ್ಲಿ ಯಾವ ಗೊಂದಲವೂ ಇಲ್ಲ ನಮಗೆ ಬೇಕಾದದನ್ನು ಕೊಡೋದು ಬೇಕಾದದನ್ನು ಇಟ್ಕೊಳ್ಳುವಂಥದ್ದು ಇದು ಇನ್ವೆಸ್ಟಿಗೇಷನ್ನ ಒಂದು ಇದನ್ನು ಇದು ಮಾಡಿದ ಹಾಗೆ ಅದಕ್ಕೋಸ್ಕರ ಹೇಳೋದು ಸಮಾಜದಲ್ಲಿ ಇವತ್ತು ಆಳ್ವಾಸ್ ಸಂಸ್ಥೆ ಹೆಸರು ಕಡಿಸ್ತಕ್ಕಂಥ ಯಾವುದೇ ಉದ್ದೇಶ ಹೋರಾಟಗಾರರಿಗಿಲ್ಲ ಇವತ್ತು ಉದ್ದೇಶ ಇರ್ತಕ್ಕಂಥದ್ದು ಆಳ್ವಾಸ್ ಕಾಲೇಜನ್ನು ಉಳಿಸ್ಬೇಕನ್ನೋ ಉದ್ದೇಶ ಹೋರಾಟಗಾರರಿಗೆ ಯಾಕೆ ಹೇಳಿದ್ರೆ ಕಾವೇಳಿಗೆ ಒಂದು ನ್ಯಾಯ ಸಿಗ್ಬೇಕನ್ನೋ ದೃಷ್ಟಿಯಲ್ಲಿ ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿ ಅವ್ರು ಹೇಳ್ತಾರೆ ಆ ಹೆಣ್ಮಗುವಿಗೆ ನ್ಯಾಯ ಸಿಗ್ಬೇಕು ಅವ್ರ ನಾನು ನಿಮ್ ಜೊತೆ ಇದ್ದೇನೆ ಸರ್ಕಾರದಿಂದ ಪರಿಹಾರ ಸಿಗ್ಬೇಕು ನಾನು ನಿಮ್ ಜೊತೆ ಇದ್ದೇನೆ ಅವರು ನಮ್ ಜೊತೆ ಇದ್ದಾರಂತಾದ್ರೆ ಪರ ಹೋರಾಟದ ಅಗತ್ಯ ಏನಿದೆ ಈ ವಿಚಾರಗಳನ್ನ ನೋಡುವಾಗ ಇವತ್ತು ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಹಾಸ್ಟೆಲ್ಗಳಲ್ಲಿ ಉಳಿತಾರೆ ಇಂತಹ ಪ್ರಕರಣಗಳು ಆಗ್ತಾ ಇದ್ರೆ ಇನ್ನು ಮುಂದೆ ತಮ್ಮ ಮಕ್ಕಳನ್ನು ಕಳಿಸ್ಲಿಕ್ಕೆ ಪೋಷಕರು ಕೂಡ ಹೆದರ್ತಾರೇನೋ ಅನ್ನುವಂತಹ ವಿಚಾರ ತಾವು ಕೂಡ ಬೇರೆ ಊರಿಂದವೇ ಇವತ್ತು ಉಡುಪಿಗೆ ಬಂದು ವಿದ್ಯಾರ್ಚನೆಯನ್ನು ಮಾಡ್ತಾ ಇದ್ದೀರಾ ತಾವು ತಾವೇನು ಹೇಳ್ತೀರಾ ಅಂದ್ರೆ ಸಹಜವಾಗಿ ಅದು ಬರ್ತದೆ ಯಾಕಂದ್ರೆ ಕಳಿಸಿ ಕೇವಲ ಒಂದು ತಿಂಗಳಾಗಿದೆ ಮನೆಯಿಂದ ಒಂದು ಹಾಸ್ಟೆಲ್ಗೆ ಕಳಿಸಿದರೆ ಕೇವಲ ಒಂದು ತಿಂಗಳಾಗಿದೆ ಒಂದು ತಿಂಗಳು ದಿನಗಳು ದಿನ ಬಹುಶಃ ಪ್ರಕರಣ ಆಗಿದೆ ಇದಾದ ತಕ್ಷಣ ಮಗಳ ಒಂದು ಸಾವಿನ ಸುದ್ದಿಯನ್ನು ತಕ್ಷಣ ಇವರು ಕೇಳ್ತಾರೆ ಅಂತ ಆದ್ರೆ ಅವ್ರಿಗೆ ಆಗ ಆಗಿರ್ತಕ್ಕಂತಹ ಒಂದು ಇದನ್ನ ನಾವು ಗಮನಿಸ್ಕೊಳ್ಬೇಕು ಆಗ ಎಷ್ಟು ಆಘಾತ ಆಗಿರ್ಬೇಕು ಅಂತ ಹೇಳಿ ಈ ಹೀಗೆ ಹೀಗಿರುವಾಗ ಈಗ ನಾವೀಗ ಆಳ್ವ ಸಂಸ್ಥೆಯನ್ನೇ ತಗೊಳ್ಳೋಣ ಅವ್ರು ಇದಕ್ಕೆ ನೀ ನೇರವಾಗಿ ಯಾವುದೇ ರೀತಿಯಾದಂತಹ ಒಂದು ತನಿಖೆಗೆ ಅಂದ್ರೆ ನೇರವಾಗಿ ಏನನ್ನು ಹೇಳ್ತಾ ಇಲ್ಲ ಅಂತ ಇನ್ನು ಮುಂದೆ ಯಾರೇ ವಿದ್ಯಾರ್ಥಿಗಳಾದ್ರೂ ಆಳುವ ಸಂಸ್ಥೆಗೆ ಹೋಗ್ಲಿಕ್ಕೆ ಯಾವ ರೀತಿಯಲ್ಲಿ ಧೈರ್ಯ ಮಾಡ್ತಾರೆ ಅಥವಾ ವಿದ್ಯಾರ್ಥಿಗಳನ್ನೋದಕ್ಕಿಂತ ಪೋಷಕರು ಕಳಿಸ್ಲಿಕ್ಕೆ ಧೈರ್ಯ ಮಾಡ್ತಾರಾ ನಮ್ಮ ಮೊದಲನೇ ಪ್ರಶ್ನೆ ಮತ್ತೆ ಯಾವುದೇ ವಿದ್ಯಾರ್ಥಿ ಸಂಘಟನೆಗಳಿಗಾಗ್ಲಿ ಇವತ್ತಿನ ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಆದರೆ ಸಂಘಟನೆ ಹೆಸರು ಬರಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಿರೋದಲ್ಲ ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವು ಯಾರನ್ನು ದ್ವೇಷಿಸಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಿರೋದಲ್ಲ ಆ ಹುಡುಗಿಗೆ ಅವರ ಮನೆಯವರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ನಮಗೆ ನ್ಯಾಯ ನೀವು ಒದಗಿಸಿ ಕೊಡ್ತೀರಿ ಅನ್ನೋದಾದ್ರೆ ಒದಗಿಸಿ ಕೊಟ್ರಿ ಅಂತ ಆದ್ರೆ ಖಂಡಿತವಾಗಿ ನಾವು ಪ್ರತಿಭಟನೆ ಕೈ ಬಿಡ್ತೇವೆ ನಮಗೆ ಆಮೇಲೆ ಪ್ರತಿಭಟನೆ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ನಮಗೆ ನ್ಯಾಯ ಸಿಗಬೇಕು ತನಿಖೆ ಶೀಘ್ರಗತಿಯಲ್ಲಿ ಆಗಬೇಕು ಈಗ ತನಿಖೆಗೆ ಇಷ್ಟು ಸಮಯ ತಗೊಳ್ಳುವ ಅವಶ್ಯಕತೆ ಏನಿದೆ ಅಂತ ಹೇಳಿ ನಮ್ಮ ಪ್ರಶ್ನೆ ಟೆಕ್ನಿಕಲ್ ರೀಸನ್ ಗಳು ಅಥವಾ ಬೇರೆ ಬೇರೆ ಯಾವುದಾದ್ರೂ ಅಡಚಣೆಗಳಿಂದ ತನಿಖೆ ಇಷ್ಟರ ಮಟ್ಟಿಗೆ ಆಗಬಹುದು ಅಂತ ಹೇಳಿ ಸರ್ ನಾನು ಮಧುಶಂಕರ್ ಅವರಲ್ಲಿ ಸರ್ ಪೊಲೀಸರಿಂದ ಸಾರ್ವಜನಿಕರು ಕೇಳಿದ್ರೆ ಪೊಲೀಸರು ಅವರು ಇದನ್ನ ಈ ವಿಶುವಲ್ ಗಳನ್ನು ನೀಡಬಹುದು ಈಗ ಒಂದೊಮ್ಮೆ ಸಂಸ್ಥೆ ಈ ಒಂದು ಮೊಬೈಲ್ ಕ್ಯಾಪ್ಚರ್ಡ್ ಫೂಟೇಜ್ ಗಳನ್ನು ಮಾತ್ರ ನೀಡಿದ್ರು ಒಂದೊಮ್ಮೆ ಪೊಲೀಸರ ಬಳಿ ಹೋಗಿ ಯಾರಾದರೂ ಹೋಗಿ ಇದನ್ನೆಲ್ಲ ಕೇಳಿದ್ರೆ ಸರ್ ನಮಗೆ ಕೊಡಿ ಅಂತ ಹೇಳಿದ್ರೆ ಪೊಲೀಸರು ಅವರು ಆ ಬಗ್ಗೆ ಹೇಳಕ್ಕೆ ನಾನು ಸರಿಯಾದ ವ್ಯಕ್ತಿ ಅಲ್ಲ ಅಂತ ಸರ್ ಅಲ್ಲಿ ಪೊಲೀಸರಿಗೆ ಕೊಡುವಂತ ಎಲ್ಲ ಈಗ ಪೊಲೀಸಿಗೆ ಅವರಿಗೆ ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ನಮಗೆ ಬೇಕು ಇದಕ್ಕೆ ಲಾಕ್ ಮಾಡಿ ಹೋಗುವಂತ ರೈಟ್ ಕೂಡ ಅವರಿಗಿದೆ ಅಲ್ಲ ಪೊಲೀಸರಿಗಿದೆ ನಮ್ಮ ಈಗ ಇರುವಂತಹ ಪ್ರಶ್ನೆ ಪೊಲೀಸರಿಂದ ಲಾಯರ್ ಪೊಲೀಸರಿಂದ ಜನರು ಫುಟೇಜ್ ಪಡೆದುಕೊಳ್ಬಹುದ ಪ್ರಕರಣ ಎಲ್ಲಿ ದಾಖಲಾಗಿದೆ ಯಾವ ಕೋರ್ಟಿಗೆ ಬಂದಿದೆ ಅಲ್ಲಿಂದ ಅರ್ಜಿ ಹಾಕಿ ತಕೊಳ್ಬಹುದು ಅದಲ್ಲದೆ ಡೈರೆಕ್ಟ್ ಆಗಿ ಪೊಲೀಸರಿಂದ ತಗೊಳ್ತಕ್ಕಂಥ ವಿಚಾರಗಳಿಲ್ಲ ಒಂದು ವೇಳೆ ಸಮಾಜದಲ್ಲಿ ವಿಪರೀತ ಶಾಂತಿ ಭಂಗ ಆಗ್ತದೆ ಸಮಾಜಕ್ಕೊಂದು ಇದು ಆಗ್ತದೆ ಪೊಲೀಸೇ ವಾಲಂಟಿಯರ್ಲಿ ಆಗಿ ಇದು ಮಾಡಿದ್ರೆ ಮಾಡಬಹುದು ಸಾರ್ವಜನಿಕರಾಗಿ ಪೊಲೀಸರಿಂದ ಯಾವುದೇ ಇದನ್ನು ತಗೊಳ್ತಕ್ಕಂಥ ವಿಚಾರಗಳು ಇಲ್ಲ ಯಾವ್ ಯಾಕೆ ಹೇಳಿದ್ರೆ ಆ ಐ ಆರ್ ಆಲ್ರೆಡಿ ಕೋರ್ಟಿಗೆ ಬಂದಿರ್ತದೆ ಆ ಪ್ರಕರಣದ ಏನೇ ಇದ್ರು ಅಲ್ಲಿ ಯಾರು ಕಂಪ್ಲೇಂಟ್ ಇದ್ದು ಅವರು ತಕೊಳ್ಬಹುದು ಕೋರ್ಟಿನ ಮೂಲಕ ಪಡ್ಕೊಳ್ಬೇಕಲ್ಲದೆ ಬೇರೆ ಯಾವುದೇ ವಿಚಾರ ಈ ಈ ವಿಚಾರಗಳೆಲ್ಲ ಇನ್ವೆಸ್ಟಿಗೇಷನ್ ಒಂದೊಂದು ಭಾಗ ಅದರ ಒಂದೊಂದು ವಸ್ತುಗಳು ಇದು ಮುಖ್ಯವಾಗಿ ಬೇಕಿರತಕ್ಕ ತನಿಖಾಧಿಕಾರಿ ತನಿಖಾಧಿಕಾರಿಯವರು ಸತ್ಯವಂತರು ಬಹಳ ಸ್ಟೇಟ್ ಫಾರ್ವರ್ಡ್ ಆಫೀಸರ್ ಆಗಿದ್ರೆ ಈ ಪ್ರಕರಣ ಯಾವಾಗಲ ಸತ್ಯಾಂಶವರೆಗೆ ಬರಬೇಕಿತ್ತು ನಾವು ಕೇಳ್ತ ಒಂದು ಉನ್ನತ ತಂಡವನ್ನ ಮಾಡಿ ನಾವು ಹೇಳ್ತಕ್ಕ ಯಾಕೆಂದ್ರೆ ಬೈಲಿನಲ್ಲಿ ಕರ್ಕೊಂಡು ಹೋಗಿ ಮೂರು ಅಶ್ರಫ್ರೂ ಮೂಧಗಳನ್ನ ಹಿಡಿಯಲಾಯ್ತು ಹಿಡಿಯಲಾಯ್ತು ಅದೇ ಹೇಳ್ತಕ್ಕಂಥದ್ದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂತೆಂಥ ಆಫೀಸರ್ ಇದ್ದಾರೆ ಇದು ಮಾಡಿದ್ದಾರೆ ಇವತ್ತು ಸೌಜನ್ಯ ಪ್ರಕರಣ ಆಯ್ತು ನಂದಿತಾ ಆಯ್ತು ರತ್ನ ಕೊಟ್ಟಾರಿ ಆಯ್ತು ಅಕ್ಷತಾ ಆಯ್ತು ಯಾವುದೇ ಪ್ರಕರಣದ ಇವತ್ತಿಗೂ ವಿದ್ಯಾರ್ಥಿ ಸಮುದಾಯಕ್ಕೆ ಎಲ್ಲಿ ಆದರೂ ನ್ಯಾಯ ಸಿಕ್ಕಿದ ನಮಗೆ ನ್ಯಾಯ ಸಿಗ್ಲಿಲ್ಲ ಇಲ್ಲಿ ತನಕ ಯಾವ ಕೇಸಿನಲ್ಲಿ ಕೂಡ ಪರಿಹಾರನೂ ಸಿಗ್ಲಿಲ್ಲ ನ್ಯಾಯನೂ ಸಿಗ್ಲಿಲ್ಲ ಈ ಈ ರೀತಿಯ ಒಂದು ಭಯದ ವಾತಾವರಣ ವಿದ್ಯಾರ್ಥಿ ಜೀವನದಲ್ಲಿದೆ ಇದು ದೂರದಲ್ಲಿರ್ತಕ್ಕಂಥ ಇವತ್ತು ಅರವತ್ತು ಕಿಲೋಮೀಟರ್ ತಿಕ್ಕ ಇರ್ತಕ್ಕಂಥ ಈಗ ತಾಯಿ ಯಾರು ಆರೋಪಿ ಅಂತ ಗುರಿಸ್ತಾರೆ ಅವರು ಹೇಳ್ತಾರೆ ನಾನು ಪುತ್ತೂರಿಂದ ಬರ್ತಾ ಇದ್ದೇನಂತ ಅಲ್ಲಿಂದ ಬರುವ ಡಿಸ್ಟೆನ್ಸಿಗೂ ಕಟೀಲಿಂದ ಬರುವ ಡಿಸ್ಟೆನ್ಸಿಗೂ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಅವರು ಬಂದು ಇಲ್ಲಿಂದ ಹಾಸ್ಪಿಟಲ್ಗೆ ಇದು ಮಾಡಿದ್ದಾರೆ ಇಲ್ಲಿಂದ ತಾಯಿ ಹೇಳಿದ ಕೂಡಲೇ ಇಪ್ಪತ್ತು ನಿಮಿಷದಲ್ಲಿ ಬಂದಿದೆ ಇಂಥದ್ದೆಲ್ಲ ಒಂದು ಗೊಂದಲವನ್ನ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಜನರನ್ನ ಆಟ ಈ ನ್ಯಾಯಕೋಸ್ಕರ ತಾಯಿ ತನಿಖಾ ನೋಡಿ ಈ ದಿಸೆಯಲ್ಲಿ ಪರ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಇನ್ನೊಂದು ಹೋರಾಟ ಆಗ್ತಿದೆ ಇದೆಲ್ಲ ಏನ್ ಮಾಡ್ತದೆ ಇದೆಲ್ಲ ಮುಂದೆ ಕೇಂದ್ರವಾದ ವಸ್ತು ಯಾವ್ದು ಇವತ್ತು ಇವತ್ತೊಂದು ಸಂಸ್ಥೆ ಪರ ಹೋರಾಟದಲ್ಲೂ ಸಂಸ್ಥೆ ಹೆಸರು ಬರ್ತದೆ ಪರ ಹೋರಾಟದಲ್ಲಿಯೂ ವಿದ್ಯಾರ್ಥಿನಿ ಹೆಸರು ಬರ್ತದೆ ಹಾಗಾದ್ರೆ ಇವತ್ತು ಕೆಡಿಸುವಂತವರು ಯಾರು ಇಲ್ಲಿ ಕೆಡಿಸುವಂತ ಉದ್ದೇಶ ಯಾರಿಗೂ ಇಲ್ಲ ಎಲ್ಲ ಉಳಿಬೇಕು ಎಸ್ 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 ಸರ್ ನಿಜಕ್ಕೂ ನಿಜಕ್ಕೂ ಸರ್ ನನ್ನ ತಮ್ಮಲ್ಲಿ ಯಾವ್ದಾದ್ರು ಒಂದು ಸಿ ಸಿ ಫುಟೇಜ್ ಗಳನ್ನ ಇಟ್ಟುಕೊಂಡು ಪರ್ಸನ್ ಅನ್ನ ಝೂಮ್ ಮಾಡಬಹುದಾ ಝೂಮ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ದೂರದಲ್ಲಿ ಯಾವ್ದೋ ಒಂದು ಚೇರ್ ನಲ್ಲಿ ಅವರು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಇಂಥವ್ರೆ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದಾ ಸಿ ಸಿ ಕ್ಯಾಮರಾದ ಫುಟೇಜ್ ಗಳನ್ನ ಪಡೆದುಕೊಂಡು ಈಗ ಡಿಪೆಂಡ್ ಆನ್ ದ ಈಗ ಸಿಟಿವಿಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸಿ ಸಿಟಿವಿಯಲ್ಲಿ ಒಂದು ಬಿಟ್ ರೇಟ್ ಅಂತ ಒಂದಿರ್ತದೆ ಅಂದ್ರೆ ಅದು ಎಷ್ಟು ಡೆಪ್ತಾಗಿ ವಿಡಿಯೋಅನ್ನ ತೆಗೆದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಈಗ ನೀವು ನಾರ್ಮಲ್ ಕ್ಯಾಮರಾದಲ್ಲಿ ನೋಡಿದಾಗ ಆಲ್ಮೋಸ್ಟ್ ನೋಡಿದ್ರೆ ಒಂದು ಡಿಜಿಟಲ್ ಝೂಮ್ ಇನ್ನೊಂದು ಆಪ್ಟಿಕಲ್ ಝೂಮ್ ಈ ಡಿಜಿಟಲ್ ಝೂಮ್ ಏನ್ ಮಾಡ್ತದೆ ಅಂದ್ರೆ ಒಂದು ಫೋರ್ ಬೈ ಫೋರ್ ಇರುವಂತ ಪಿಕ್ಚರ್ಸ್ ಫೋರ್ ಬೈ ಫೋರ್ ಇರ್ತದೆ ಆ ಪಿಕ್ಚರ್ಸ್ ಅದನ್ನ ಹತ್ತು ಹತ್ರ ಹೋಗಿ ನೋಡ್ತದೆ ಪಿಕ್ಚರಿನ ಕ್ಲಾರಿಟಿ ಏನ್ ಚೇಂಜ್ ಆಗೋದಿಲ್ಲ ಆಪ್ಟಿಕಲ್ ಝೂಮ್ ಏನಾಗ್ತದೆ ಹೇಳಿದ್ರೆ ಅದರಲ್ಲಿ ಇರುವಂತ ಲೆನ್ಸ್ ಮೂವ್ ಆಗ್ತದೆ ಆ ಲೆನ್ಸ್ ಫೋಕಸ್ ಮಾಡಿ ಅದನ್ನ ಹತ್ತಿರದಲ್ಲಿ ಕ್ಯಾಪ್ಚರ್ ಮಾಡ್ತದೆ ಸೊ ಈ ಡಿಜಿಟಲ್ ಝೂಮ್ ಮತ್ತು ಆಪ್ಟಿಕಲ್ ಝೂಮ್ ಅಲ್ಲಿ ಎರಡು ವ್ಯತ್ಯಾಸಗಳಿದೆ ನೋಡಿ ಈ ಕ್ಯಾಮೆರಾ ಕ್ಲಾರಿಟಿ ಡಿಜಿಟಲ್ ಮತ್ತು ಆಪ್ಟಿಕಲ್ ನೀವು ಹೇಳಿದ್ರಿ ಕಾವ್ಯ ಅವಳು ಹಾಸ್ಟೆಲ್ ಇಂದ ಬಸ್ಸಿಗೆ ಹತ್ತುವಂತ ವಿಡಿಯೋ ದಯವಿಟ್ಟು ದಯವಿಟ್ಟು ಆ ವಿಡಿಯೋ ಇದ್ರೆ ಆ ವಿಡಿಯೋ ಇದ್ರೆ ವಿರಜಣ ದಯವಿಟ್ಟು ಆ ವಿಡಿಯೋ ಇದ್ರೆ ಪ್ಲೇ ಮಾಡಿ ಎಸ್ ಆ ವಿಡಿಯೋನ ಸದ್ಯದಲ್ಲಿ ನಾವು ನಿಮ್ಮೆದ್ರೆ ಪ್ಲೇ ಮಾಡ್ತೀವಿ ಸರ್ ಅದೊಂದು ವಿಶ್ವಲ್ ಅಲ್ಲಿ ಸಮಥಿಂಗ್ ನೀವು ಹೇಳಿದಂತಹ ರಿಲೇಟೆಡ್ ವಿಚಾರಗಳಿವೆ ಎಸ್ ಸರ್ ಪ್ಲೀಸ್ ಕಂಟಿನ್ಯೂ ನೋಡಿ ಈಗ ಸಿ ಸಿ ಕ್ಯಾಮರಾದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈಗ ನೀವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಒಂದು ಸಿ ಸಿ ಟಿವಿಯ ಒಂದು ಕ್ಯಾಮೆರಾಸ್ ಏನಿದೆಯಲ್ಲ ಹೇಳ್ತಾರೆ ಒಂದು ಫೋರ್ ಟ್ವೆಂಟಿ ಟಿ ಎಲ್ಲ ಅಂತ ಅದು ಒಂದು ಇದಿರ್ತದೆ ಇವಾಗೆಲ್ಲ ಬಂದಿರ್ತದೆ ಒನ್ ಎಂ ಪಿ ಒನ್ ಮೆಗಾ ಪಿಕ್ಸೆಲ್ ಟೂ ಮೆಗಾ ಪಿಕ್ಸೆಲ್ ಫೈವ್ ಮೆಗಾ ನೋಡಿ ಹಾಕುವಂತ ವ್ಯಕ್ತಿ ಇಟ್ಕೊಳ್ಳೋಣ ಒಂದು ನಾನು ಆಸ್ ಎ ಯಾಕೆ ಕ್ಯಾಮರಾವನ್ನ ಯಾವ ರೀತಿಯಲ್ಲಿ ಹಾಕಬೇಕು ಅಷ್ಟನೇ ನಾನು ಹೇಳಬಲ್ಲೆ ಸೊ ಈಗ ಒಂದು ಟೂ ಮೆಗಾ ಪಿಕ್ಸೆಲ್ ಕ್ಯಾಮರಾ ಒಳ್ಳೆ ಕ್ಲಾರಿಟಿ ಕ್ಯಾಮೆರಾವನ್ನ ನಾನು ಹಾಕ್ತೇನೆ ಬಟ್ ಅದರ ರೆಕಾರ್ಡಿಂಗ್ ಮೆಥಡ್ ಅನ್ನ ನಾನು ಫೋರ್ ಹಂಡ್ರೆಡ್ ಟಿ ವಿಲ್ ಅಲ್ಲಿ ಇಡ್ತೇನೆ ಕ್ಯಾಮರಾ ಏನೋ ತುಂಬಾ ಒಳ್ಳೆದಿದೆ ಬಟ್ ಅದರ ಸ್ಟೋರೇಜ್ ಇದೆಯಲ್ವಾ ಅದು ವೆರಿ ಲೋ ಕ್ವಾಲಿಟಿಯಲ್ಲಿದೆ ಆವಾಗ ಅದನ್ನು ಝೂಮ್ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ ಬಟ್ ಟೂ ಮೆಗಾ ಪಿಕ್ಸೆಲ್ ಕ್ಯಾಮರಾವನ್ನು ಹಾಕಿ ಟೂ ಮೆಗಾ ಪಿಕ್ಸೆಲ್ ರೆಕಾರ್ಡಿಂಗ್ ಆಗ್ತಾ ಇದ್ರೆ ಆವಾಗ ಬಂದಂತ ವಿಡಿಯೋವನ್ನ ಝೂಮ್ ಮಾಡಿ ಕ್ಲಾರಿಟಿ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಕೆಲವು ಸಿಸಿ ಕ್ಯಾಮ್ರಾಗಳು ಅವಾಗೆ ಝೂಮ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ಕೂಡ ಸಿಸಿ ಕ್ಯಾಮ್ರಾಗಳು ಅಂತದ್ರಲ್ಲಿ ಬಹುಶಃ ಕ್ಲಾರಿಟಿಗಳು ಚೂರು ಹೆಚ್ಚಾಗಿ ಬರ್ತದೆ ಝೂಮ್ ಮಾಡುವಂತ ಅವಶ್ಯಕತೆ ಇಲ್ಲ ಸ್ಟಿಲ್ ಕ್ಯಾಮರಾದಲ್ಲೂ ಸಮೇತ ನಾವು ರೆಕಾರ್ಡಿಂಗ್ ಅನ್ನ ಅದ್ರ ಏನು ಹೆಚ್ಚುವಲ್ ಸೋರ್ಸ್ ಇದೆ ಅಷ್ಟೇ ಇದರಲ್ಲಿ ರೆಕಾರ್ಡ್ ಮಾಡಿದಾಗ ಅದನ್ನ ನಾವು ಕ್ಲಾರಿಟಿಗೆ ತರಬಹುದು ಆಕ್ಚುಲ್ ಇದಕ್ಕಿಂತ ಕಮ್ಮಿ ಇದರಲ್ಲಿ ರೆಕಾರ್ಡ್ ಈಗ ಅಂದ್ರೆ ಉದ್ದೇಶ ಇಷ್ಟೇ ಈಗ ಒಬ್ಬ ಸಿ ಸಿ ಟಿವಿ ಹಾಕುವಾಗ ಒಬ್ರು ಹೇಳ್ತಾರೆ ನಮಗೆ ಸ್ಟೋರೇಜ್ ನಂಗೆ ಒಂದು ತಿಂಗಳು ಬೇಕಪ್ಪ ಅಂತ ಒಂದು ತಿಂಗಳಿನ ವೀಡಿಯೋ ಫುಟೇಜ್ ಸ್ಟೋರೇಜ್ ಬೇಕು ನಂಗೆ ನೀವು ಕ್ಯಾಮರಾಸ್ ಎಲ್ಲ ಹಾಕ್ತಾನೆ ಇನ್ಸ್ಟೆಡ್ ಆಫ್ ಸ್ಟೋರೇಜ್ ಹಾರ್ಡ್ ಡಿಸ್ಕ್ ಅನ್ನ ದೊಡ್ಡದು ಹಾಕುವ ಬದಲು ಕಮ್ಮಿ ಸ್ಟೋರೇಜ್ ಇನ್ನ ಹಾರ್ಡ್ ಡಿಸ್ಕ್ ಹಾಕ್ತಾನೆ ಆದ್ರೆ ವಿಡಿಯೋ ಕ್ಲಾರಿಟಿಯನ್ನ ತುಂಬಾ ಲೋ ಅಲ್ಲಿ ಇಟ್ಟಿರ್ತಾನೆ ಅದು ಒಂದ್ ತಿಂಗಳು ಬರ್ತದೆ ಅದೇ ಒಳ್ಳೆ ಕ್ಲಾರಿಟಿಯ ಕ್ಯಾಮರಾವನ್ನು ಹಾಕಿ ನೀವು ಒಳ್ಳೆ ಕ್ಲಾರಿಟಿಯಲ್ಲೇ ರೆಕಾರ್ಡಿಂಗ್ ಮಾಡಿದ್ರೆ ಹತ್ತು ದಿವಸ ರೆಕಾರ್ಡಿಂಗ್ ಮಾತ್ರ ಅಥವಾ ಏಳು ದಿವಸ ರೆಕಾರ್ಡಿಂಗ್ ಮಾತ್ರ ಸರಿ ಇನ್ನು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದೆ ಸೊ ತಂತ್ರಜ್ಞಾನದ ಕುರಿತಾಗಿ ಇವತ್ತು ಏನು ಜನರಿಗೆ ಸಂದೇಹಗಳಿವೆ ಇದನ್ನು ಮಧುಶಂಕರ್ ಅವರು ಇದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ತಂತ್ರಜ್ಞಾನಗಳು ಹೆಲ್ಪ್ಫುಲ್ ಆಗ್ತದೆ ಅನ್ನೋ ವಿಚಾರ ಕುರಿತಾಗಿ ಅದರ ಜೊತೆಯಲ್ಲೇ ಹೋರಾಟಗಾರರು ಅವರ ಆ್ಯಂಗಲಲ್ಲಿ ನಮ್ಮೊಟ್ಟಿಗೆ ಲಾಯರ್ ಕೂಡ ಇದ್ದಾರೆ ಹೋರಾಟಗಾರರು ಇದ್ದಾರೆ ಚರ್ಚೆಯನ್ನು ಮುಂದುವರಿಸ್ತೇವೆ ಇನ್ನು ಮುಂದೆ ಸಾಧ್ಯವಾದರೆ ಕಡೆಯ ಹತ್ತು ನಿಮಿಷ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಆ ಕರೆಂಟ್ ಅಫೇರ್ಸ್ ಮುಂದುವರಿತದೆ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅನೇಕ ಸಂಶಯಗಳು ಅನೇಕ ಪ್ರಶ್ನೆಗಳು ಅನೇಕ ಕುತೂಹಲಗಳು ಇವತ್ತು ಕಾವ್ಯಳ ಸಾವಿನ ಸುತ್ತ ಕೇವಲ ಅವರ ಪೋಷಕರು ಮಾತ್ರ ಅಲ್ಲ ಇಡೀ ವಿದ್ಯಾರ್ಥಿ ಸಮೂಹ ಇಡೀ ಕರಾವಳಿ ಇವೇನ್ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ತಲೆಕೆಡಿಸ್ಕೊಂಡಿದ್ದಾರೆ ಏನಪ್ಪ ಈ ವಿಚಾರ ಹೇಗೆ ಇದನ್ನು ಯಾವಾಗ ಇದರ ಸತ್ಯಾಂಶಗಳು ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ ಅಥವಾ ಆ ತಾಯಿ ಎಷ್ಟು ದಿನದವರೆಗೆ ಇದೇ ರೀತಿಯಾಗಿ ಕಣ್ಣೀರನ್ನು ಇಡ್ತಾ ಸಾಗಬೇಕು ನನ್ನ ಮಗಳಿಗೆ ಏನಾಯಿತು ಎತ್ತಾಯಿತು ಯಾವುದೇ ಕುರುಹುಗಳಿಲ್ವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಆ ಇಲ್ಲಿಯವರೆಗೆ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಬೇಕು ಅನೇಕ ವಿಚಾರಗಳಿವೆ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ ಸರ್ ತಮ್ಮೂರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಸರ್ ನಾನು ಆ ಒಂದು ವಿಶ್ವಲನ್ನು ಆರಂಭದಲ್ಲೇ ನಿಮ್ಮೆದುರಿಗೆ ತೋರಿಸ್ತೇವೆ ಆಕೆ ಬಸ್ಸಿಗೆ ಹತ್ತುತ್ತಾ ಇರ್ತಕ್ಕಂತಹ ವಿಶುವಲ್ ಇದನ್ನು ಮೊನ್ನೆ ದಿನ ಮೊನ್ನೆಯ ದಿನ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ ಇಂದ ಆಕೆ ಬಸ್ಸಿಗೆ ಹೋಗುವಂತಹ ವಿಶುವಲ್ ಇದು ಏನು ಝೂಮ್ ಮಾಡಿ ಕ್ಯಾಮರಾ ಝೂಮ್ ಮಾಡಿ ಆ ಒಂದು ಬಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತದೆ ಸೊ ಕ್ಯಾಮ್ರಾ ಆ್ಯಂಗಲ್ ಏನಿದೆ ಈಗ ಆ ಕ್ಯಾಮ್ರಾ ಟರ್ನ್ ಆಗಿದೆ ಅದು ಝೂಮ್ ಆಗ್ತಾ ಇದೆ ಝೂಮ್ ಆಗಿ ಆ ಇದನ್ನ ಬಸ್ ಮಾತ್ರ ತೋರಿಸ್ತಾ ಇದೆ ಮೇ ಬಿ ಇದೇ ರೀತಿಯಾಗಿರ್ತಕ್ಕಂಥ ಕ್ಲಾರಿಟಿಯನ್ನು ಅವ್ರ ಎಲ್ಲ ಕಡೆಗಳಲ್ಲಿ ಅಳವಡಿಸಿರ್ಬಹುದಾ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆಗಳಲ್ಲಿ ಅವರು ಅಳವಡಿಸಿರ್ಬಹುದಾ ಅನ್ನುವಂಥ ಪ್ರಶ್ನೆ ನಾನು ಚಿನ್ಮಯ ತನಗೆ ತ ನಿನಗೆ ಸತ್ಯವಾಗಿಯೂ ನಾನೀಗ ಓರೋ ವಿದ್ಯಾರ್ಥಿಯಾಗಿ ತಮ್ಮಲ್ಲಿ ಕೇಳ್ತೇನೆ ಇದರ ಹಂದೆ ಯಾರದಾದ್ರೂ ಕೈವಾಡಗಳು ಇರಬಹುದು ಅಥವಾ ಏನಾದರೂ ಸಂಶಯವಾಗಿರ್ತಕ್ಕಂಥ ವಿಚಾರಗಳು ಇರಬಹುದು ಅಂತ ತಮ್ಗನ್ಸುತ್ತಾ ಖಂಡಿತವಾಗಿ ಅನಿಸುತ್ತೆ ಯಾಕಂತ ಹೇಳಿದರೆ ಒಬ್ಬ ವಿದ್ಯಾರ್ಥಿನಿ ಒಂದು ನ್ಯಾಷನಲ್ ಲೆವೆಲ್ ಇದರಲ್ಲಿ ಆಡುವಂಥವಳು ಒಂದು ಕ್ಷಣಕ್ಕೆ ಮಾನಸಿಕವಾಗಿ ಅಷ್ಟು ಕುಸಿಲಿಕ್ಕೆ ಸಾಧ್ಯನಾ ಮೊದಲನೇ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ ಅದಕ್ಕೆ ಕೆಲವು ಕಾರಣಗಳನ್ನು ಕೊಡ್ತಾರೆ ಏನು ಆಕೆಗೆ ಹಿಂದಿಯಲ್ಲಿ ಕಡಿಮೆ ಅಂಕಗಳು ಬಂದಿತ್ತು ಆ ಕಾರಣಕ್ಕಾಗಿ ಮಾನಸಿಕವಾಗಿ ಅಷ್ಟು ಕುಸಿದಿರ್ಬೋದು ಅಂತೇಳಿ ಅವಳು ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ಆಡಿದಂಥವಳು ಅನೇಕ ಸೋಲು ಗೆಲುವುಗಳನ್ನು ಕಂಡು ಅಷ್ಟರಲ್ಲಿ ಹೋಗಿರಬೇಕು ಎಲ್ಲದನ್ನೂ ಗೆತ್ಕೊಂಡು ಹೋಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಷ್ಟು ಆ ಸೋಲು ಗೆಲುವನ್ನು ಕಂಡಿದ್ದಲ್ಲಿ ಇದೊಂದು ಅವಳಿಗೆ ಒಂದು ಸೋಲು ಅಂತ ಅಂತಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಹ್ಮ್ ಹ್ಮ್ ಒಂದು ಕಮ್ಮಿ ಅಂಕ ಬಂತು ಅಂತ ಹೇಳಿದ್ರೆ ಹೇಗೆ ಅವಳು ಹಿಂದೆ ಸೋತಿದ್ರೆ ಮುಂದಿನ ಸೆಟ್ನಲ್ಲಿ ಹೇಗೆ ಗೆಲ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳು ಅದೇ ತರದಲ್ಲಿ ಈಗ ನಾನು ಸರಿ ಈಗ ಇದ್ರಲ್ಲಿ ಕಮ್ಮಿ ತೆಗ್ದೀನಿ ಮುಂದೆ ಚೆನ್ನಾಗಿ ತೆಗಿತೇನೆ ಅನ್ನೋದು ಯೋಚನೆ ಮಾಡ್ತಿದ್ಲು ಅದು ಕೂಡ ಇಂಟರ್ನಲ್ ಎಕ್ಸಾಮ್ ಅದು ಎಸ್ 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 ಇಂಟರ್ನಲ್ ಎಕ್ಸಾಮ್ ನಾನು ನನ್ನ ಚಿನ್ಮಯ ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಕರೆಯನ್ನು ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಲ್ಪೆ ಅಂತ ಹೇಳಿ ಹೇಳಿ ಸರ್ ನಮಸ್ತೆ ಶ್ರೀಕಾಂತ್ ನಮಸ್ತೆ 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 ಹೇಳಿ ಏನು ಗೊತ್ತೇ ಚಿಕಲ್ನ ವಿಡಿಯೋ ಒಂಜಿ ಬತ್ತನತ್ತೆ ಅವ ಪೊಣ್ಣನ ಅಪ್ಪೆ ಬುಲ್ಪುನ ಮಾರತಾಡಿಟ್ ಹ್ಮ್ ಹ್ಮ್ ಅವು ದಾಯಿ ಅರ್ನಾ ಬಾಡಿಪೋನಗ ಒಲೆ ಪೋನ ಎಂಟ್ರೆನ್ಸ್ ಬೈದ ಉಂಡು ಅರ್ನ ಅಪ್ಪೆ ಒಲೆ ಪೋನ ದಾಯಿ ಬೈಜಿ ಇವತ್ತು ಮಾಧ್ಯಮಗಳಿಗೆ ಲಭ್ಯವಾಗಿರತಕ್ಕಂತ ವಿಶ್ವಲ್ ಗಳ ಇಷ್ಟು ಎಂತ ಸೇಮ್ ಕ್ಷನ್ ನಮ್ಮಲ್ಲಿಗೂ ಕೂಡ ಇವೆ ಸೊ ಸೇಮ್ ಕ್ವಾಷನ್ ನಮ್ಮಲ್ಲಿ ಕೂಡ ಇವೆ ಸೊ ಈ ವಿಚಾರದ ಕುರ್ತಾ ಕೂಡ ಚರ್ಚೆ ಮಾಡ್ತೇನೆ ಸರ್ ಆ ತಮ್ಮ ಮೂವರಲ್ಲಿ ಯಾರು ಉತ್ತರ ಕೊಡ್ತಿರೋ ಗೊತ್ತಿಲ್ಲ ಈ ಒಂದು ಪ್ರಶ್ನೆ ಉದ್ಭವಗೊಂಡಿದೆ ಆ ವಿಶುವಲ್ಗಳನ್ನು ಯಾಕೆ ಲಭ್ಯವಾಗ್ತಾ ಇಲ್ಲ ಅಲ್ಲ ಅದೇ ಹೇಳ್ತಕ್ಕಂಥದ್ದು ಫಸ್ಟಿಂದ ಲಾಸ್ಟ್ ತನಕ ಎಲ್ಲವನ್ನು ಕೊಟ್ಟರೆ ಇಂಥ ಸಾರ್ವಜನಿಕರಾಗ್ಲಿ ಸಮಾಜ ಆಗಲಿ ಇಂಥ ಪ್ರಶ್ನೆಗಳನ್ನು ಕೇಳುವ ವಿಚಾರಣೆ ಇರ್ತಿರ್ಲಿಲ್ಲ ಹ್ಮ್ 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 ಇವತ್ತು ಎಲ್ರಿಗೂ ಇಂಥ ಒಂದು ಸಂಸ್ಥೆ ಹಾಳಾಗಬಾರ್ದು ದೇಶದಲ್ಲಿ ಅಂತಕ್ಕಂಥ ಕಾಲೇಜ್ ಎಲ್ಲರಿಗೂ ಇದೆ ಆಳ್ವಾಸ್ ಆಳ್ವಾಸ್ ಶಿಕ್ಷಣ ಸಂಸ್ಥೆ ನಿಜಕ್ಕೂ ಕೂಡ ಈ ಭಾಗದ ಕರಾವಳಿ ಕೂಡ ಒಂದು ಹೆಮ್ಮೆಯ ಸಂಸ್ಥೆ ಹೆಮ್ಮೆಯ ಸಂಸ್ಥೆ ಅದ ಅದಕ್ಕೆ ಅದರ ಹೆಸರು ಈ ರೀತಿ ಆಗಬಾರದು ಅನ್ನೋ ಕಾಳಜಿ ಎಲ್ರಿಗೂ ಇದೆ ಹೋರಾಟಗಾರರಿಗೆ ಜಾಸ್ತಿ ಇದೆ ಈ ದೃಷ್ಟಿಯಲ್ಲಿ ಹೇಳುವಂಥದ್ದು ನಿಮ್ಮ ಆಸ್ತಿ ಅದು ಯಾವುದು ಈ ವಿಡಿಯೋ ಫುಟೇಜ್ ನಿಮ್ಮ ಸಂಸ್ಥೆ ಆಸ್ತಿ ನೀವು ಅದನ್ನು ಕಂಪ್ಲೀಟಾಗಿ ಕೊಡಿ ಅದನ್ನ ಕಂಪ್ಲೀಟ್ ಆಗಿ ಕೊಡಿ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಯಾರನ್ನ ಏನೋ ಮಾಡಿ ನಮ್ಮ ಸಂಸ್ಥೆಯ ಹೆಸರನ್ನು ಹಾಳು ಮಾಡಿಕೊಳ್ಳುವಂಥದ್ದು ಅದು ಆತ್ಮಹತ್ಯೆಯೇ ಆಗಿದ್ರೆ ಅದರಲ್ಲೇ ಕಾಣ್ತದೆ ಯಾರೋ ಪ್ರಚೋದನೆ ಮಾಡಿದ್ರು ಪ್ರವೀಣ್ ಪೂಜಾರಿ ಅವರು ತಂದೆ ತಾಯಿಗೆ ಆತ್ಮೀಯರಾಗಿದ್ರು ಅವರ ಇನ್ಫ್ಲೂಯನ್ಸ್ ಅಲ್ಲಿ ಸೀಟ್ ಸಿಕ್ಕಿತ್ತು ಹಾಗಾಗಿ ಪ್ರವೀಣ್ ಪೂಜಾರಿ ಅವರು ಇದನ್ನೆಲ್ಲ ಮಾಡಿರಬಹುದು ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸರ್ ತಮ್ಮ ಉತ್ತರ ಉತ್ತರವನ್ನು ಪಡೆದುಕೊಳ್ತೇನೆ ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತೆ ಮಾಡ್ತಾ ಇದ್ದೀರಾ ತಮ್ಮ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ 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 ಅವ್ರೆ ನೋಡಿ ಈಗ ಇವರು ಹೇಳೋದು ಈಗ ಇದೆಲ್ಲ ಮಾಹಿತಿಗಳ ಪ್ರಕಾರ ಪರ ಮತ್ತೆ ಜಸ್ಟಿಸ್ ಕಾವ್ಯ ಕಾವ್ಯಾರದ್ದು ಇದು ನಡೀತಾ ಇಡ್ಬೇಕಾದ್ರೆ ಕೆಲವರು ಇದನ್ನು ಹೇಳ್ತಾ ಇದ್ದಾರೆ ಪ್ರವೀಣ್ ಈಗ ಅವ್ರದ್ದು ದೈಹಿಕ ಶಿಕ್ಷರ ಯಾರ ಶಿಕ್ಷಕರು ಯಾರಿದ್ದಾರೆ ಅವ್ರ ಬಗ್ಗೆ ಆಲ್ವಸ್ನವರು ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇರ್ಬಹುದು ಒಂದು ವೇಳೆ ಇರ್ತಾ ಅವ್ರು ಹೇಳ್ಬಹುದು ಇತ್ತು ಹೇಳ್ತಾ ಇದ್ರು ಹಂಗಾಗಿ ಅವ್ರದ್ದು ಕೈವಾಡ ಇರ್ಲಿಕ್ಕಿಲ್ಲ ಅಂತ ಬಟ್ ಇದು ಏನೇ ಇದ್ರು ಅವರದ್ದು ಪ್ರವೀಣ್ ಯಾ ದೈಹಿಕ ಶಿಕ್ಷಕರು ಯಾರಿದ್ದಾರೆ ಅವ್ರದ್ದು ಕಾಲ್ ರೆಕಾರ್ಡ್ ಅದು ಇದೆಲ್ಲ ಚೆಕ್ ಮಾಡಿದ್ರೆ ಒಟ್ಟಿಗೆ ಅವರ ಒಟ್ಟಿಗೆ ಪ್ರವೀಣ್ ಒಟ್ಟಿಗೆ ಬೇರೆ ಯಾವ್ದಾದ್ರು ಕೈವಾಡ ಇದೆಯಾ ಒಂದು ವೇಳೆ ಕೊಲೆ ಅಂತ ಇದ್ರೆ ಅದನ್ನು ಮಾಡಬಹುದು ಕರೆಕ್ಟ್ ಅಲ್ವಾ ಸಿಟಿವಿ ಫುಟೇಜ್ ಈಗ ಏನ್ ಫೇವರ್ ಅಂತ ಹೇಳಿದ್ರೆ ಅವರೇನ್ ತೋರಿಸಬಹುದು ಅಷ್ಟೊಂದು ತೋರಿಸಿದ್ದಾರೆ ಬೇರೆ ಯಾವ್ದು ಎಲ್ಲದನ್ನೂ ಅವಾಯ್ಡ್ ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಸೊ ಇಂಥದ್ದನ್ನೆಲ್ಲ ಮಾಡಿದಾಗ ಪ್ರತಿಯೊಂದು ವಿಷಯವನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋದ್ರೆ ಈ ವಿಷಯಗಳು ಹೊರಗೆ ಬರೋಕೇನು ಜಾಸ್ತಿ ಸಮಯ ಬೇಕ ಇಲ್ಲ ಯಾಕಂತ ಹೇಳೋದ್ರೆ ಪ್ರತಿಯೊಬ್ಬ ಕಾಲ್ ರೆಕಾರ್ಡ್ ಟ್ರ್ಯಾಪ್ ಮಾಡಿದಾಗ ಅವ ಯಾರೊಟ್ಟಿಗೆ ಮಾತಾಡಿದಾನೆ ಏನೆಲ್ಲ ಆಗಿದೆ ಕಾವ್ಯಾರೊಟ್ಟಿಗೆ ಮಾತಾಡಿದಾನು ಇಲ್ವೋ ಫೋನಲ್ಲಿ ಏನಾದ್ರು ಸಂಪರ್ಕ ಆಗಿದೆಯೋ ಇದೆಲ್ಲ ಕಂಡು ಹಿಡೀಬಹುದು ಇಷ್ಟೇಲ್ಲ ಮತ್ತೆ ಸಿಸಿ ಟಿವಿ ಫುಟೇಜ್ ನೋಡಿ ಟಿವಿ ನೈನ್ ಅವರು ಈ ತರ ಮಾಡಿದ್ದಾರೆ ಅದನ್ನು ಮ್ಯಾನಿಪುಲೇಟ್ ಮಾಡಿದಾರೆ ಅಂತಾನು ಈಗ ವಾಟ್ಸಪ್ ಅಲ್ಲಿ ಎಲ್ಲ ಕಡೆಗಳು ಬರ್ತಾ ಇದೆ ಸೊ ವಿ ಕೆನಾಟ್ ಅವಾಯ್ಡ್ ಯಾಕಂತ ಹೇಳಿದ್ರೆ ಅದು ಕೂಡ ಸಾಧ್ಯತೆ ಇದೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕೆ ಯಾವೊಬ್ಬ ಮನುಷ್ಯ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸೊ ಈಗ ಪ್ರತಿಯೊಬ್ರು ಹೇಳೋದ್ರೇನು ನೋಡಿ ಆಗಾಸ್ ಕಾಲೇಜು ನಿಜವಾಗ್ಲೂ ನಮ್ದು ಕರಾವಳಿಗೆ ಹೆಸರು ತಂದಂತ ಒಂದು ಕಾಲೇಜ್ ಅದನ್ನು ಎಲ್ರೂ ಒಪ್ಪಲೇಬೇಕಾದಂತ ಸಂಗತಿ ಆದ್ರೆ ಅದರೊಟ್ಟಿಗೆ ಇಲ್ಲಿ ಸರಣಿ ಅವುಗಳು ಅದು ಸಹಜನು ಅಸಹಜನು ಅದು ಡಿಫರೆಂಟ್ ಇಷ್ಟ ತನಕ ಇದು ನಮ್ಮ ಕರಾವಳಿ ಹುಡುಗಿ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದೆ ಮುಂಚೆ ಆದವರು ಅದು ಮೇ ಬಿ ಇದು ಇದ್ದು ಬಟ್ ಯಾರೊಬ್ಬ ಮನುಷ್ಯನು ಇದರ ಬಗ್ಗೆ ಕಾಳಜಿ ವಹಿಸಕ್ಕೆ ಇಲ್ಲ ಅದರ ಬಗ್ಗೆ ಪ್ರತಿಕ್ರಿಯೆ ಮಾಡೋಕೆ ಅವತ್ತು ಹೋಗಿಲ್ಲ ಇತ್ತೀಚೆಗಷ್ಟೇ ದಾವಣಗೆರೆಯ ದಾವಣಗೆರೆಯ ಓರ್ವ ಹುಡುಗ ಪ್ರಸಾದ್ ಅನ್ನುವಾತ ಎಂಬಿ ಬಿ ಬಿ ಎಸ್ ಮಾಡಿ ಎಂಡಿಗೆ ಅಪ್ಲೈ ಮಾಡಿದ್ದಾನೆ ಫಾದರ್ ಮುಲ್ಲಾರ್ ಕಾಲೇಜ್ ನಲ್ಲಿ ಆತನ ನೆಕ್ ಅನ್ನ ಕಟ್ ಮಾಡಿ ಆತ ಟಾಯ್ಲೆಟಲ್ಲಿ ಬಿದ್ದಿದ್ದ ಸೊ ಇದರ ಕುರಿತಾಗಿ ಧ್ವನಿ ಎತ್ತಲೇ ಇಲ್ಲ ಯಾರು ಈ ಒಂದು ಪ್ರಶ್ನೆ ಕೂಡ ಬರ್ತದೆ ಸರ್ ತಮ್ಮ ಕರೆಗಾಗಿ ಧನ್ಯವಾದಗಳು ಸನ್ ಶೆಟ್ಟರಲ್ಲಿ ಈಗಾಗಲೇ ನೋಡಿ ಅವರು ಹೇಳಿದಾಗೆ ಈ ಸಿ ಸಿ ಫುಟೇಜ್ ಇದೇನಿದೆ ಈಗ ಇವರು ವಿಚಾರಗಳು ಹೇಳಿದಾಗೆ ಆಳ್ವಾ ಸಂಸ್ಥೆ ಈ ದೇಶದಲ್ಲಿ ಹೆಸರುವಾಸಿ ಆಗಿರುವುದಂತೂ ಕ ಖಂಡಿತ ಆದರೆ ನಾವು ಹೇಳ್ತಕ್ಕಂಥದ್ದು ಈ ಪ್ರಕರಣದಿಂದ ಇಷ್ಟೆಲ್ಲ ಒಂದು ವಿಚಾರಗಳು ಬರುವಾಗ ಗೊಂದಲಗಳು ಗೊಂದಲಗಳು ಬರುವಾಗ ಒಂದು ಆಲೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಯಾಕೆ ಹೇಳಿದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಈಗ ಒಂದು ಸ್ಪೋರ್ಟ್ಸ್ ಮ್ಯಾನ್ ಇದ್ದರೆ ಅವರಿಗೆ ಅವರದ್ದೇ ಆದಂಥ ಒಂದು ನೈತಿಕ ಸ್ಥೈರ್ಯ ಇದೆ ಈಗ ಆರ್ಡಿನರಿ ಸ್ಟೂಡೆಂಟಿಗೂ ಸ್ಪೋರ್ಟ್ಸ್ ಮ್ಯಾನಿಗೂ ಬಹಳ ವ್ಯತ್ಯಾಸಗಳಿದೆ ಒಂದು ದಿವಸಕ್ಕೆ ಒಂದು ಏಳು ಎಂಟು ಗಂಟೆ ಪ್ರಾಕ್ಟೀಸ್ ಮಾಡಿ ಈ ರೀತಿ ಒಂದು ಸಂಸ್ಥೆಯ ಹೆಸರು ತರಲಿಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳಿರುವಾಗ ನಾವು ಇವರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ತುಂಬ ಇದೆ ಇದಕ್ಕೋಸ್ಕರ ಈ ಕಾಳಜಿ ಇರಬೇಕು ಈ ಪ್ರಕರಣವನ್ನು ಬಿಡಿಸುವುದರಲ್ಲಿ ಇದರ ಈ ಒಂದು ಕಾಳಜಿ ಇದ್ದರೆ ಇಷ್ಟೆಲ್ಲ ಒಂದು ಸಮಸ್ಯೆಗೆ ಎಲ್ಲೂ ಸಾಧ್ಯ ಸಾಧ್ಯತೆನೇ ಇಲ್ಲ ಬಹುಶಃ ಬಹುಶಃ ಇಂತಹ ಅನೇಕ ಪ್ರಕರಣಗಳನ್ನ ಕಂಡಂತವರು ಮಧುಶಂಕರ್ ಅವರು ಸರ್ ನನ್ನ ತಮ್ಮ ಉತ್ತರವನ್ನು ಕೂಡ ಪಡೆದುಕೊಳ್ತೇನೆ ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಹಲೋ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಗಳೂರಿನಿಂದ ಹೇಳಿ 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 ಸರ್ ಸುಧಾಕರ್ ಅಂತ ಹೇಳಿ ಹ್ಮ್ ಹೇಳಿ ಸಶಿರ್ ಅವರವ್ರೆ ಈ ಒಂದು ಈ ಒಂದು ಪ್ರಕರಣ ತಾವು ಕೂಡ ಗಮನಿಸ್ತಿದ್ದೀರಾ ಅಂತ ಎಣಿಸ್ಕೊಡ್ತೇನೆ ತಾವೇನು ಹೇಳ್ತೀರಾ ಖಂಡಿತ ಖಂಡಿತ ನೋಡಿ ಮಂಗಳೂರಿಂದ ಫೋನ್ ಮಾಡುದು ಹ್ಮ್ ಅವ್ರಿಗೆ ಧರ್ಮಸ್ಥಳದಲ್ಲಿ ಸೌಜನ್ಯ್ ಸೌಜನ್ಯ ಅದು ಈ ಇಡೀ ದಿವಸ ನಿಮ್ದು ಮೀಡಿಯಾದಲ್ಲಿ ಬಂತು ಇಷ್ಟ ಅದಕ್ಕೆ ಎಂಡಿಂಗ್ ಇಲ್ಲ ಅವ್ರದ್ದು ಕ್ಲೋಸ್ ಫ್ರೆಂಡ್ ಆಳ್ವಾ ಈಗ ಈಗ ಅವರ್ಸ ಕ್ಲೋಸ್ ಫ್ರೆಂಡ್ ಎದ್ದು ಸಾಗೇ ಆಗ್ತದೆ ಒಂದು ನಾಲ್ಕು ತೋರಿಸ್ತೀರಾ ಮತ್ತೆ ಬಿಟ್ಟು ಬಿಡ್ತೀರಾ ಅಷ್ಟೇ ತಗೊಳ್ತೀರಾ ಇದ್ರ ಬಗ್ಗೆ ಎಸ್ ಎಸ್ ಯಾವ ಕುರಿತಾಗಿರ್ತಕ್ಕಂಥ ಆಕ್ಷನ್ ತೆಗೆದುಕೊಡ್ತೀರಾ ಸೊ ಸೊ ನಾನು ಸಿಂಪಲ್ ಎಕ್ಸಾಂಪಲನ್ನು ಕೊಡ್ತೇನೆ ಇತ್ತೀಚೆಗೆ ಕಾವ್ಯ ಒಂದೇ ಅಲ್ಲ ಅನೇಕ ಪ್ರಕರಣಗಳಾಯಿತು ಸ್ಪಂದನ ವಾಹಿನಿ ನಿರಂತರವಾಗಿ ಸ್ಟಿಲ್ ನಾವು ಟ್ರೈ ಮಾಡ್ತಾ ಇದ್ದೇವೆ ಜನರ ಸಂಶಯಗಳನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಅಂದಿನಿಂದ ಇವತ್ತಿನವರೆಗೂ ಕೂಡ ಯಾವ ವಿಚಾರವೂ ಕೂಡ ಈ ಒಂದು ವಿಚಾರವನ್ನು ಓವರ್ಲ್ಯಾಪ್ ಆಗಲಿಕ್ಕೆ ನಾವು ಬಿಡಲಿಲ್ಲ ಬಿಡುವುದೂ ಇಲ್ಲ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಸರ್ ನನ್ನ ತಮ್ಮಲ್ಲಿ ಇದುವರೆಗೆ ಅನೇಕ ಪ್ರಕರಣಗಳನ್ನ ತಾವು ಕೂಡ ಭೇದಿಸುವ ಪ್ರಯತ್ನವನ್ನ ಮಾಡಿದ್ದೀರಾ ಸರ್ ಸಿ ಫುಟೇಜ್ ಫುಟೇಜ್ಗಳನ್ನ ಇಟ್ಟುಕೊಂಡು ಅಥವಾ ಎಲ್ಲಾ ರೀತಿಯಾಗಿರ್ತಕ್ಕಂಥ ವಿ ಆರ್ ಗಳನ್ನ ಈಗ ಮಾಧ್ಯಮಗಳಿಗೆ ಇಷ್ಟು ಮಾತ್ರ ಲಭ್ಯವಾಗಿದೆ ಮೇ ಬಿ ಪೊಲೀಸರಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಗಳು ಅಲ್ಲಿ ಅವರಿಗೆ ಲಭ್ಯವಾಗಿರ್ತದೆ ಸರ್ ಇದನ್ನ ಭೇದಿಸ್ಲಿಕ್ಕೆ ಸಾಧ್ಯವಿದೆಯಾ ಇಲ್ವಾ ಅಥವಾ ತಾವು ಯಾವ್ದಾದ್ರು ಒಂದು ಉದಾಹರಣೆಯನ್ನು ನೀಡಬಹುದಾ ಪ್ರಕರಣ ಈ ಪ್ರಕರಣದ ಬಗ್ಗೆ ಅಂತ ಹೇಳೋದಕ್ಕಿಂತ ಈಗ ಇಲ್ಲಿ ಏನಂತ ಹೇಳಿದ್ರೆ ತರ್ಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ಹಾಗೆ ಐತಿ ಅಲ್ವಾ ಈಗ ಅವರು ಶೆಟ್ ಹೇಳಿದ ಹಾಗೆ ನಮ್ಮ ಲಾಯರ್ಸ್ ಆಗಿದ್ದಾರೆ ಅವರು ಫ್ರಮ್ ದ ಡೇ ಒನ್ ಅಂದ್ರೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗಿನ ಏನು ರಿಯಲ್ ಫುಟೇಜ್ ಅನ್ನು ನೋಡಿದಾಗ ಸಾಮಾನ್ಯವಾಗಿ ಒಂದು ಗೆಸ್ಸಿಂಗ್ ಬರ್ತದೆ ವೆದರ್ ಅವಳ ನ್ಯಾಚುರಲ್ ಬಂದೇ ಬರ್ತದೆ ಸೊ ಹಾಗಾಗಿ ಅವ್ರು ಕೇಳಿದ್ದಾರೆ ಹಾ ನಮ್ಗೆ ಅದು ರಿಯಲ್ ಸಿಕ್ಕಿದ್ರೆ ನಮ್ಗೂ ಒಂದು ಒಂದು ಇದಾಗ್ತದೆ ಅಂತ ಅವರು ಲಾಯರ್ ಅವರು ಹೇಳಿದ್ರು ಇದನ್ನು ಬಿಟ್ಟರೆ ಇದನ್ನು ಬಿಟ್ಟಾಗ ಈಗ ಇಡೀ ಫೂಟೇಜ್ ಅನ್ನ ನೋಡಿದಾಗ ಡೆಫಿನೆಟ್ ಆಗಿ ಇಷ್ಟು ಟೈಮು ಇಷ್ಟು ಟೈಮು ಇಷ್ಟು ಟೈಮ್ ಇಷ್ಟು ಟೈಮಿಗೆ ಒಳಗೋದ್ರು ಇಷ್ಟು ಟೈಮಿಗೆ ಹೊರಗೆ ಬಂದ್ರು ಎಷ್ಟು ಟೈಮಿಗೆ ಹೊರಗೆ ಹೋದ್ರು ಡೆಫಿನೆಟ್ ಆಗಿ ಒಂದು ಒಂದು ಮೇ ಬಿ ಬೇಸಿಕ್ ಆಗ್ತದೋ ಬಿಡ್ತದೋ ಡಿಪಾರ್ಟ್ಮೆಂಟಿಗೆ ಬಿಟ್ಟ ವಿಚಾರ ಒಬ್ಬ ಸಾಮಾನ್ಯನಾಗಿ ಅನ್ನುವಂತ ಒಂದು ಗೆಸ್ಸಿಂಗ್ ಅಂತೂ ಬರುವ ಸಾಧ್ಯತೆಗಳು ಇರ್ತದೆ ಸೊ ಹೌದು ಅಲ್ಲ ಹೌದು ಅಲ್ಲ ಇಲ್ಲಂದ್ರೆ ಈ ಕಾಂಟ್ರವರ್ಸಿಯ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಈ ಕಾಂಟ್ರವರ್ಸಿ ಆದಷ್ಟು ಬೇಗ ಇದನ್ನ ಬಗೆಹರಿಸಿದ್ರೆ ಈ ಇಲಾಖೆ ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಬೀಳ್ತದೆ ಅದರ ಜೊತೆಯಲ್ಲೇ ಇವತ್ತು ಎಂತಹ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಕರಣಗಳನ್ನ ಕೂಡ ಭಾರತದಲ್ಲಿ ಭೇದಿಸಲಾಗಿದೆ ಇದೇ ಕರ್ನಾಟಕ ದಕ್ಷಿಣ ಕನ್ನಡದ ಪೊಲೀಸರು ಭೇದಿಸಿದ್ದಾರೆ ಇದನ್ನ ಭೇದಿಸುವಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಸದ್ಯದಲ್ಲೇ ಇದರ ಉತ್ತರಗಳು ಬರಬೇಕು ಅಂತ ಹೇಳಿ ಸರ್ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಚಿನ್ಮಯ ಕಶ್ಯಪ್ಪ ಕಡೆಯದಾಗಿ ಓರ್ವ ವಿದ್ಯಾರ್ಥಿಯಾಗಿ ಈ ಪ್ರಕರಣದ ಕುರಿತಾಗಿ ತಾನೇ ತಾವೇನು ಹೇಳ್ತೀರಾ ನಾನು ಹೇಳೋದಿಷ್ಟೇ ಈ ಒಂದು ಪ್ರಕರಣದ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ಇನ್ನೂ ತನಿಖೆ ಆಗ್ತಾಯಿದೆ ಆಗ್ತಾಯಿದೆ ಅಂಥೇಳಿ ಇನ್ನೆಷ್ಟು ಮುಂದೂಡಿ ಇದನ್ನು ಮತ್ತೆ ಬೇರೆ ಪ್ರಕರಣಗಳಂತೆ ಮತ್ತೆ ಮುಂದೂಡಿ 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 ಮುಚ್ಚಿ ಹಾಕೋದಲ್ಲ ಪ್ರಕರಣ ಆಗಬೇಕು ಅದರ ಪ್ರಕರಣದ ತನಿಖೆ ಆಗಬೇಕು ಅದರ ಒಂದು ರಿಸಲ್ಟ್ ಆದಷ್ಟು ಬೇಗ ನಮಗೆ ಕೊಡಬೇಕು ಯಾಕಂತ ಇಲ್ಲಂದ್ರೆ ಇಲ್ಲಂದು ಪ್ರತಿಭಟನೆಗಳಾಗ್ತಾ ಇರ್ತವೆ ನೀವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಪೊಲೀಸ್ನವರು ಇರುವುದು ಅಂತಾದರೆ ಇದಕ್ಕೆಲ್ಲ ನೀವು ಈ ಒಂದು ಪ್ರತಿಭಟನೆಗಳಿಗಾಗಲಿ ಇದಕ್ಕೆಲ್ಲ ತೆರೆ ಎಳಿಬೇಕು ಅಂತಾದರೆ ಆದಷ್ಟು ಬೇಗ ತನಿಖೆ ಮಾಡಿ ಅದರ ಒಂದು ರಿಸಲ್ಟನ್ನು ನಮಗೆ ಆದಷ್ಟು ಬೇಗ ಕೊಡಿ ಒಂದು ಆ ತಾಯಿಯ ಕರೆ ಕೂಡ ಬಂದಿದ್ದನ್ನ ನಾವು ರೆಕಾರ್ಡ್ ಅಲ್ಲಿ ಕೇಳಿದ್ದೇವೆ ಅವಳು ಹತ್ತೊಂಬತ್ತುವರೆ ಇಪ್ಪತ್ತಕ್ಕೆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿರೋದು ಈ ತರ ಇರುವಾಗ ನಮ್ಮಲ್ಲಿ ಪ್ರತಿಯೊಂದು ಕೂಡ ಆ ಕಾಲ್ ರೆಕಾರ್ಡ್ ಎಲ್ಲ ಸಿಕ್ಕಿರುವಾಗ ಪ್ರತಿಯೊಂದು ಕೂಡ ಒಂದೊಂದು ರೀತಿಯಾದಂತಹ ಒಂದು ಸಂಶಯವನ್ನ ಹುಟ್ಟಾಗ್ತಾ ಇರ್ತದೆ ನಮ್ಮಲ್ಲಿ ನಮ್ಮಲ್ಲಿ ಸಂಶಯ ಅವಳು ಕರೆಯಲ್ಲಿ ನಾನು ಬೆಳಿಗ್ಗೆ ನಾಲ್ಕು ಗಂಟೆ ಅಂತ ಹೇಳ್ತಾ ಹೇಳಿದ್ದಾಳೆ ಇಲ್ಲಿ ಸಂಸ್ಥೆಯಲ್ಲಿ ಕೇಳಿದ್ರೆ ಇಲ್ಲ ಸಂಜೆ ನಾಲ್ಕು ಗಂಟೆ ಅಂತ ಹೇಳ್ತಾರೆ ಸರ್ ಇನ್ನೊಂದು ಎಸ್ ಸಂಜೆ ನಾಲ್ಕು ಗಂಟೆ ಅಂತ ಹೇಳಿದ್ದಾರೆ ಸಂಜೆ ನಾಲ್ಕು ಗಂಟೆ ಅಂತ ಹೇಳಿದಾಗ ಎಲ್ಲರೂ ಬಂದಿದ್ದಾರೆ ಅನ್ನೋದು ಹೇಳಿದ್ದಾರೆ ಎಲ್ಲರೂ ಅಭ್ಯಾಸಕ್ಕೆ ಬಂದಿದ್ರು ಅಂತ ಆದ್ರೆ ಮತ್ತೆ ಅದನ್ನೇ ಕೇಳಿದಾಗ ನಾನು ಇಲ್ಲಿಲ್ಲ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ನಾನು ಅದರಲ್ಲಿ ಪುತ್ತೂರಿಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ ಈ ತರ ಒಂದು ಮಾತನ್ನ ತಿರುಚಿ ಹೇಳ್ತಾ ಇರೋದ್ರಿಂದ ಇನ್ನಷ್ಟು ನಮಗೆ ಅನುಮಾನಗಳಿಗೆ ಅದು ಕಾರಣ ಆಗಿದೆ ಅಂತ ನಾನು ಹೇಳ್ತೇನೆ ಮತ್ತು ತಮ್ಮ ಮುಂದಿನ ಹೋರಾಟ ಈ ಕುರಿತು ಅಧಿಕೃತವಾಗಿ ಏಳು ಆತ್ಮಹತ್ಯೆಗಳಾಗಿದೆ ಮೂರು ಕುಸಿದು ಸಾವು ಇದು ಹನ್ನೊಂದನೇ ಪ್ರಕರಣ ಅಧಿಕೃತವಾಗಿರ್ತಕ್ಕಂಥದ್ದು ಆರ್ಟ್ ಆ್ಯಕ್ಟಲ್ಲಿ ತೆಗೆದಿರ್ತಕ್ಕಂಥ ವಿಚಾರ ಇದೇ ಸಂಸ್ಥೆಯಿಂದ ಆಗ ಒಬ್ರು ಕಾಲರ್ ಹೇಳಿದರು ಅದರ ಬಗ್ಗೆ ಯಾಕೆ ಹೋರಾಟ ಮಾಡಿದ್ರು ಅದರಲ್ಲಿ ತಂದೆ ತಾಯಿಗಳು ಸಮಾಜದ ಮುಂದೆ ಬಂದು ನನ್ನ ಮಗಳು ಹೀಗೆ ಆಗಿದ್ದಾಳೆ ಹೀಗೀಗೆ ಆಗಿದೆ ಅಂತಕ್ಕಂಥ ವಿಚಾರಗಳಿಲ್ಲ ಇಲ್ಲಿ ಒಂದು ತಾಯಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಇಂತಿಂತವರ ಮೇಲೆ ಸಂಶಯ ಇದೆ ಇಂತಿಂಥವರು ನನ್ನ ಮಗಳು ಆತ್ಮಹತ್ಯೆ ಮಾಡಲಿಕ್ಕೆ ಸಾಧ್ಯನಿಲ್ಲ ಕೊಲೆ ಹಾಗೆ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿ ಇರುವುದರಿಂದ ಇವತ್ತು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ ಸಮಾಜದಲ್ಲಿ ಗೊಂದಲ ಇದೆ ಇದಕ್ಕೊಂದು ತೆರೆ ಇಳಿಬೇಕಾದರೆ ಇವತ್ತು ಪೊಲೀಸ್ ಇಲಾಖೆಯವರು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದವರು ತಾವು ಮುಂದಿನ ದಿನದಲ್ಲಿ ಯಾವುದೇ ರೀತಿಯ ವಿಚಾರಗಳಾಗಬಾರ್ದು ಇದಕ್ಕೊಂದು ಏನು ಫೂಟೇಜ್ ಅವರು ಕೊಡದಿದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ತಗೊಳ್ಳುವಂಥ ಎಲ್ಲ ಅಧಿಕಾರ ಇದೆ ಹ್ಞೂ 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 ಈ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನಮಗೆ ಕಾಲೇಜ್ ಹೆಸರು ಹಾಳಾಗೋದು ಬೇಡ ಈ ಒಂದು ಪ್ರಕರಣಕ್ಕೆ ಒಂದು ನ್ಯಾಯ ಸಿಕ್ಕಿದರೆ ಸಾಕು ಇಲ್ಲ ಅಂತಾದರೆ ಮೂವತ್ತು ತಾರೀಕಿನ ಒಳಗೆ ಪೊಲೀಸ್ ಕಮಿಷನರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಸ್ಪಷ್ಟವಾದ ಒಂದು ಸತ್ಯ ವಿಚಾರ ಈ ಪ್ರಕರಣದಲ್ಲಿ ಹೊರಗೆ ಹಾಕದಿದ್ದರೆ ಇನ್ನೂ ಹನ್ನೆರಡು ದಿವಸ ಇದೆ ಮೂವತ್ತೊಂದು ತಾರೀಕಿನೊಳಗೆ ಮಾಡದಿದ್ದರೆ ಸೆಪ್ಟೆಂಬರ್ ಒಂದರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಹತ್ತರೊಳಗೆ ಯಾವುದಾದ್ರೂ ಒಂದು ದಿವಸ ನಾವು ಹೋರಾಟಗಾರರು ನಿರ್ಧಾರವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದಿಗೆ ಕಾಲ್ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನ ಬಹಳ ಉಗ್ರ ಹೋರಾಟದ ಒಂದು ಎಚ್ಚರಿಕೆಯನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಸರ್ ಅನೇಕ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ ಅದರ ಜೊತೆಯೇ ಸ್ಪೆಷಲ್ ಥ್ಯಾಂಕ್ಸ್ ಆಗಿ ಇವತ್ತು ನಾನು ಮಧುಶಂಕರ್ ಅವರಿಗೆ ಅರ್ಪಿಸ್ತಾ ಇದ್ದೇನೆ ಸರ್ ಬಿಡುವಿಳದ ಸಮಯದ ನಡುವೆಯೂ ಕೂಡ ಅನೇಕವಾಗಿರ್ತಕ್ಕಂಥ ಮಾಹಿತಿಯ ಕುರಿತಾಗಿ ತಂತ್ರಜ್ಞಾನದ ಕುರಿತಾಗಿ ಮಾಹಿತಿಯನ್ನು ಕೂಡ ನೀಡಿದ್ರಿ ತಮ್ಮ ಮೂರಿ ಕೂಡ ಧನ್ಯವಾದಗಳು ವೀಕ್ಷಕರೇ ಒಂದಂತೂ ಸತ್ಯ ಇವತ್ತು ಸತ್ಯಕ್ಕೆ ಅಪಚಾರವಾಗದಂತಹ ವರದಿ ಆದಷ್ಟು ಬೇಗ ಹೊರಗೆ ಬರಲಿ ಸತ್ಯ ಅಸತ್ಯತೆಗಳ ಕುರಿತಾಗಿ ಇವತ್ತು ಜನರು ಪರಿತಪಿಸ್ತಾ ಇದ್ದಾರೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಹಾಸ್ಟೆಲ್ಗೆ ಜೀವನವನ್ನು ಹೇಗೆ ಸಾಗಿಸ್ಲಿ ಅನ್ನುವಂಥ ಪ್ರಶ್ನೆಯಲ್ಲಿದ್ದಾರೆ ಅನೇಕ ಪೋಷಕರು ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ ಕಾವ್ಯಾಳ ತಾಯಿ ಅಂದಿನಿಂದ ಇಂದಿನವರೆಗೆ ಕೂಡ ನಿರಂತರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಅಂತ್ಯ ಈ ಕೂಡಲೇ ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ